ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 418 ಆಗುತ್ತೆ, 418 ಕ್ಲಾಸ್. ಮತ್ತು ಡಿಸೆಂಬರ್ 2023 ಮೂರನೇ ಭಾಗದ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತೋಗೋಣ. ಬಹಳಷ್ಟು ಇಂಪಾರ್ಟೆಂಟು. ಸೊ ನಿಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ಇವತ್ತಿನ ಟ್ರೆಂಡನ್ನು ನೋಡಿದರೆ, ಸೊ ಡೈರೆಕ್ಟಾಗಿ ಕೆಲವೊಂದು ವೆಬ್ಸೈಟ್ಗಳಿಂದ ಕೆಲವೊಂದು ಘಟನೆಗಳನ್ನು ಇಲ್ಲಿ ನಮ್ಮ ರಾಜ್ಯದ್ದು ಅಥವಾ ಬೇರೆ ರಾಜ್ಯದ್ದು ಅಥವಾ ಅಂತಾರಾಷ್ಟ್ರೀಯನೋ ರಾಷ್ಟ್ರೀಯನೋ ಯಾವುದೋ ಭೇದ ಭಾವ ಮಾಡದೇನೆ ಸುಮ್ಮನೆ ಕ್ವಶನ್ ಹಾಕ್ಬೇಕು ಹಾಕ್ಬೇಕು ಅಷ್ಟೇ. ಸೊ ಆ ರೀತಿ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಅಂಥವುಗಳನ್ನು ಕೂಡ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಬೇರೆ ಬೇರೆ ಕರೆಂಟ್ ಅಫೇರ್ಸ್ಗಳನ್ನು ಬೇರೆ ಬೇರೆ ಮೂಲಗಳಿಂದ ಕಲೆಕ್ಟ್ ಮಾಡಿ ನಿಮಗೆ ತಂದು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಕೇವಲ ನಮ್ಮ ಕನ್ನಡದ ನ್ಯೂಸ್ ಪೇಪರ್ ಅಲ್ಲ, ಬದಲಾಗಿ ಇಂಗ್ಲೀಷ್ನ ನ್ಯೂಸ್ ಪೇಪರ್ ಅಲ್ಲ, ಬದಲಾಗಿ PIB ಮಾತ್ರವಲ್ಲ ಅಥವಾ ಇನ್ಯಾವುದೋ ಬೇರೆ ವೆಬ್ಸೈಟ್ಗಳಲ್ಲ, ಎಲ್ಲವುಗಳಿಂದಲೂ ಕ್ರೋಢೀಕರಣ ಮಾಡಿ ಯಾವುದು ಮಿಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸೊ ಬೇರೆ ಬೇರೆ ಕರೆಂಟ್ ಅಫೇರ್ಸ್ಗಳನ್ನು ಕಾಣ್ತಾ ಇದ್ದೀರ. ಸೊ ಅದರ ಒಂದು ಸೀರೀಸಲ್ಲಿ ಇವತ್ತಿನ ವಿಚಾರಗಳು, ಇವತ್ತಿನ ವಿಷಯಗಳು ಕೂಡ ಭಾಳ ಡಿಫ್ರೆಂಟ್ ಆಗಿರ್ತವೆ, ನೋಡ್ತಾ ಹೋಗೋಣ. ಹಾಗಾದರೆ ಸೊ ಡಿಸೆಂಬರ್ 2023 ಮೂರನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳು. ನಾನು ಅಂಬರೀಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ. ಸೊ ಭಾಳ ಜನಕ್ಕೆ ಗೊತ್ತಿರುತ್ತೆ, ಭಾಳ ಜನ ಗೊತ್ತಿಲ್ಲದೆ ನೋಡ್ತಾ ಇರ್ತೀರ. ಅವರಿಗೆ ಒಂದಷ್ಟು ಕಿರುಪರಿಚಯ ಕೂಡ ಇಲ್ಲಿರುತ್ತೆ. ಯಾಕೆ ಕಿರುಪರಿಚಯ ಬೇಕು ಅಂದರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರಬೇಕು, ಓಕೆ, ಸೊ ವೆದರ್ ವಿ ಆರ್ ಫಾಲೋಯಿಂಗ್ ಎ ರೈಟ್ ಟೀಚರ್ ಆರ್ ನಾಟ್ ಅಂತ ಅಲ್ವಾ. ಸೊ ಅದಕ್ಕೋಸ್ಕರ ಪರಿಚಯವನ್ನು ಕೂಡ ಹಾಕಬೇಕು. ಪರಿಚಯ ಆದರೆ ಸಾಕಾಗಲ್ಲ, ಆ ಪರಿಚಯದ ಮೂಲಕ ನೆಕ್ಸ್ಟ್ ಕೊಡ್ತಕ್ಕಂಥ ಕಂಟೆಂಟ್ ಕೂಡ ಹಾಗೇ ಇರಬೇಕು, ಆವಾಗ ಮಾತ್ರ ಅದಕ್ಕೊಂದು ಬೆಲೆ ಅನ್ನೋದಿರುತ್ತೆ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ಅದಕ್ಕೆ ಸಾಕಷ್ಟು ಎಫರ್ಟ್ ಕೂಡ ಬೇಕಾಗುತ್ತೆ. ಕೇವಲ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಓದಿದ ಮಾತ್ರಕ್ಕೆ, ದೊಡ್ಡ ದೊಡ್ಡ ಪರೀಕ್ಷೆಗಳನ್ನು ಪಾಸ್ ಮಾಡಿದ ಮಾತ್ರಕ್ಕೆ ನಮ್ಮ ಕಂಟೆಂಟ್ ಭಾರಿ ಗ್ರೇಟ್ ಇರಬೇಕಂತೇನಿಲ್ಲ. ಪ್ರತಿ ವಿಡಿಯೋಗೂ, ಪ್ರತಿ ಒಂದು ಕ್ವಶನ್ಗೂ ಕೂಡ ಅದರದೇ ಆಗಿರತಕ್ಕಂಥ ಒಂದು ಎಫರ್ಟನ್ನು ಅದು ಕೇಳುತ್ತೆ. ಅದಕ್ಕೆ ತಕ್ಕಂತೆ ನಾವು ಎಫರ್ಟ್ ಹಾಕಿದಾಗ ಡೆಫಿನೆಟ್ಲಿ ನಮ್ಮ ಎಜುಕೇಷನ್ನು, ನಮ್ಮ ಬ್ಯಾಕ್ಗ್ರೌಂಡ್ ಅದೆಲ್ಲವೂ ಮತ್ತು ಈಗಿನ ಯತ್ನ ಪ್ರಯತ್ನಗಳು ಸೇರಿದಾಗ ಒಂದು ಉತ್ತಮವಾಗಿರ್ತಕ್ಕಂಥ ವಿಡಿಯೋ ಆಗೋದಕ್ಕೆ ಸಾಧ್ಯ ಅನ್ನೋದು ನನ್ನ ಭಾವನೆ. ಸೊ ಅದಕ್ಕೋಸ್ಕರ ಇಲ್ಲೊಂದಷ್ಟು ಪರಿಚಯ. ಆ ಪರಿಚಯದ ಅನುಭವದ ಮೇಲಿನ ವಿಡಿಯೋದ ಕಂಟೆಂಟ್ ಮುಂದಿರುತ್ತೆ, ಅದನ್ನು ನೀವು ಕಮೆಂಟ್ ಮೂಲಕ ಕೇಳಬೇಕು. ಮತ್ತು ಯಾರು ಸಬ್ಸ್ಕ್ರೈಬ್ ಆಗ್ತಾ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ವಿಡಿಯೋಗಳ PDFಗಳನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗ್ಬೋದು. ಅನಿವಾರ್ಯತೆ ಇದ್ದರೆ, ಇಲ್ಲದೆ ಹೋದರೆ ನೋ ಪ್ರಾಬ್ಲಮ್. ಸೊ ಇಷ್ಟು ಹೇಳ್ತಾ, ಜೊತೆಗೆ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ ಜಿಗೆ ಜಾಯ್ನ್ ಆದರೆ ಅದೊಂದು ಮೆಂಬರ್ಶಿಪ್ ಆಗುತ್ತೆ. ಸೊ ಆ ಮೆಂಬರ್ಶಿಪ್ ಮೂಲಕ ನಮ್ಮ ವರ್ಕ್ಗೆ ನಿಮ್ಮ ಸಹಕಾರವನ್ನು ಕೋರ್ತೀರ ಅಂತ ಭಾವಿಸ್ತಾ, ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಕ್ವಶನ್. ಡಿಸೆಂಬರ್ 2023 Part 3 ಕರೆಂಟ್ ಅಫೇರ್ಸ್ನ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1 ಏನಿದೆ? ಗುಜರಾತ್ನ ಗಾರ್ಬಾ ನೃತ್ಯ ಅಲ್ವಾ. ಈಗ ನಮ್ಮ ರಾಜ್ಯದಲ್ಲಿ ಒಂದಷ್ಟು ಜಾನಪದ ನೃತ್ಯ ಪ್ರಕಾರಗಳನ್ನು ನೋಡ್ತೀವಿ. ಅದೇ ರೀತಿಯಾಗಿ ಗುಜರಾತಲ್ಲೂ ಕೂಡ ಒಂದು ಅವರದೇ ಸಂಸ್ಕೃತಿ, ಅವರದೇ ಒಂದು ಕಲ್ಚರ್ ಇದೆ. ಆ ಕಲ್ಚರಲ್ಲಿ ಅವರು ನೃತ್ಯವನ್ನು ಮಾಡ್ತಾರೆ, ಅದನ್ನು ಗಾರ್ಬಾ ನೃತ್ಯ ಅಂತ ಕರೀತಾರೆ. ಇವತ್ತೇ ಯಾಕೆ ಸುದ್ದಿಲಿದೆ ಅಂದರೆ, ಯುನೆಸ್ಕೋದವರು ಆಮೃತ ಸಾಂಸ್ಕೃತಿಕ ಪರಂಪರೆ. ಸೊ ಆ್ಯಕ್ಚುಲಿ ಈ ಥರ ಕೊಡಲ್ಲ, ಇಂಗ್ಲೀಷಲ್ಲಿ ಏನು ಕೇಳ್ತಾರೆ ಅಂದರೆ ICH ಅಂತೀವಿ, ಅಂದರೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್. ನೋಡಿ, ಇಂಟ್ಯಾಂಜಿಬಲ್ ಅಂದರೆ ಮುಟ್ಟಕ್ಕಾಗದೇ ಇರತಕ್ಕಂಥ, ಟ್ಯಾಂಜಿಬಲ್ ಅಂದರೆ ಮುಟ್ಟೋದು, ಇಂಟ್ಯಾಂಜಿಬಲ್ ಅಂದರೆ ಮುಟ್ಟಕ್ಕಾಗದೇ ಇರತಕ್ಕಂಥದ್ದು ಒಂದು ಕಲ್ಚರಲ್ ಹೆರಿಟೇಜ್ ಅಂದರೆ ಸಾಂಸ್ಕೃತಿಕ ಪರಂಪರೆ. ಯುನೆಸ್ಕೋದವರೇ ಘೋಷಣೆ ಮಾಡ್ತಾರೆ, ಅಂತಹ ಅಮೂರ್ತ ಸಾಂಸ್ಕೃತಿಕ ಪರಂಪರೆಗಳ ಪಟ್ಟಿಗೆ ಭಾರತದಿಂದ ಇವತ್ತು ಗುಜರಾತಿನ ಗಾರ್ಬಾ ನೃತ್ಯವು ಕೂಡ ಸೇರಿಕೊಂಡಿದೆ. ಸೊ ಯುನೆಸ್ಕೋ ಡಿಕ್ಲೇರ್ಡ್ ಗಾರ್ಬಾ ಡ್ಯಾನ್ಸ್ ಆಫ್ ಗುಜರಾತ್ ಹ್ಯಾಸ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್. ಸರ್, ಮತ್ತು ಯುನೆಸ್ಕೋದವರು ವರ್ಲ್ಡ್ ಕಲ್ಚರಲ್ ಹೆರಿಟೇಜ್ ಸೈಟ್ಗಳನ್ನು, ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನು ಘೋಷಣೆ ಮಾಡ್ತಾರೆ. ಇತ್ತೀಚೆಗೆ ನಮ್ಮ ಕರ್ನಾಟಕದ ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರಗಳ ಒಂದು ವಾಸ್ತುಶಿಲ್ಪ ಅಥವಾ ಹೊಯ್ಸಳರ ವಾಸ್ತುಶಿಲ್ಪಕ್ಕೂ ಕೂಡ ಇವತ್ತು ಕರ್ನಾಟಕದ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿತ್ತು. ಅದು ಬೇರೆ ಇದು ಬೇರೆ ಅಂದರೆ, ಹೌದು ಅದು ಬೇರೆ ಇದು ಬೇರೆ, ಅವು ಮುಟ್ಟಿ ನೋಡ್ತಕ್ಕಂತಹ ಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ಗಳಾದರೆ, ಈ ನೃತ್ಯ ಇಂಥವುಗಳು
ಇಂಟ್ಯಾಂಜಿಬಲ್ ಆಗ್ತವೆ. ಹಾಗಾದ್ರೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ICH ಗಳನ್ನ ನೀಡ್ತಕ್ಕಂತ ಸಂಸ್ಥೆ ಯಾವುದು, ಮತ್ತು ಗಾರ್ಬಾ ನೃತ್ಯವು ಭಾರತದ ಈ ICH ಗೆ ಸೇರಿರ್ತಕ್ಕಂತ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಗೆ ಸೇರಿರ್ತಕ್ಕಂತ ಅಮೂರ್ತ ಸಾಂಸ್ಕೃತಿಕ ಪರಂಪರೆಗಳ ಪಟ್ಟಿಗೆ ಸೇರಿರ್ತಕ್ಕಂತ ಎಷ್ಟನೇ ICH ಹೆರಿಟೇಜ್ ಸೈಟ್ ಆಗುತ್ತೆ ಅಥವಾ ಕಲ್ಚರಲ್ ಹೆರಿಟೇಜ್ ಒಂದು ಪ್ರೋಗ್ರಾಮ್ ಆಗುತ್ತೆ ಅಂದ್ರೆ. ಸೊ ಅದೆಷ್ಟನೇದು, ಇದ್ರ ವಿಶೇಷತೆ ಏನು, ಯುನೆಸ್ಕೋದ ICH ಅಂದ್ರೇನು, ಭಾರತದ 15 ವಿವಿಧ ICH ವಿಶೇಷತೆಗಳು ಯಾವ್ಯಾವು, ಯಾವಾಗ ಯಾವಾಗ ಕೊಟ್ಟರು, ಕರ್ನಾಟಕದ ಏನಾದರೂ ಇದಾವ. ಸೊ ಈ ರೀತಿ ಕಂಪ್ಲೀಟ್ ಆಗಿರ್ತಕ್ಕಂಥ ಪಿಕ್ಚರ್ ಅನ್ನು ಇವತ್ತು ನೋಡ್ತಾ ಹೋಗೋಣ. ಸೊ ಗುಜರಾತಿನ ಗಾರ್ಬಾ ನೃತ್ಯ ಏನಿದೆ. ಸೊ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ICH ಆಫ್ ಹ್ಯುಮ್ಯಾನಿಟಿ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಜೇಷನ್ ಯುನೆಸ್ಕೋದವರು ಇತ್ತೀಚೆಗೆ ತಮ್ಮ 18ನೇ ಸೆಷನ್ ಅನ್ನು, ಒಂದು ಮೀಟಿಂಗ್ ಅನ್ನು ಮಾಡ್ತಾರೆ. ಆ ಮೀಟಿಂಗ್ ಬೋಟ್ಸ್ವಾನಾದಲ್ಲಿ ನಡೆದಿತ್ತು. ಅದರಲ್ಲಿ ಗುಜರಾತ್ನ ಐಕಾನಿಕ್ ಡ್ಯಾನ್ಸ್ ಆಗಿರ್ತಕ್ಕಂಥ ಗಾರ್ಬಾ ನೃತ್ಯಕ್ಕೆ ಇವತ್ತು ಈ ಒಂದು ICH ಆಫ್ ಹ್ಯುಮ್ಯಾನಿಟಿ ಅಥವಾ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಪಟ್ಟಿಗೆ ಸೇರಿಸಿದ್ದಾರೆ. ಸೊ ಸಾಂಸ್ಕೃತಿಯ ಪರಂಪರೆಯ ಪ್ರತಿನಿಧಿ ಪಟ್ಟಿ ಅಂತ ಕರಿಬಹುದು. ಅದರಲ್ಲಿ ಗುಜರಾತಿನ ಗಾರ್ಬಾ ನೃತ್ಯವು ಇವತ್ತು ಸೇರ್ಪಡೆಯಾಗಿದೆ. ಆ ಮೂಲಕ ಯುನೆಸ್ಕೋ ICH ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ 15ನೇ ಸಾಂಸ್ಕೃತಿಕ ಒಂದು ವಿಷಯವಾಗಿದೆ ಅಂತ ಕರಿಬಹುದು. ಕೋಲ್ಕತ್ತಾದ ದುರ್ಗಾ ಪೂಜೆಯನ್ನು 2021 ಈ ಒಂದು ಪಟ್ಟಿಗೆ ಸೇರಿಸಲಾಗಿತ್ತು. ಅದು 14ನೇದಾದ್ರೆ ಗುಜರಾತಿನ ಗಾರ್ಬಾ ನೃತ್ಯವು 15ನೇ ಸಾಂಸ್ಕೃತಿಕ ICH ಗೆ ಪಟ್ಟಿಗೆ ಸೇರಿರ್ತಕ್ಕಂಥ ವಿಚಾರವಾಗಿದೆ ಅಲ್ವಾ. ಗಾರ್ಬಾ ಎಂಬುದು ಗುಜರಾತಿ ಜಾನಪದ ನೃತ್ಯದ ಒಂದು ರೂಪವಾಗಿದ್ದು ನವರಾತ್ರಿಯ 9 ದಿನಗಳ ಹಬ್ಬದಲ್ಲಿ ಪ್ರದರ್ಶನವನ್ನು ಮಾಡುತ್ತೆ. ಇದರ ಒಂದು ಉದ್ದೇಶ, ಇದರ ಆಚರಣೆಯ ಒಂದು ಪ್ರತೀಕ ಏನಂದ್ರೆ, ಕೆಟ್ಟದರ ಮೇಲೆ ಒಳ್ಳೆಯದು ಯಾವತ್ತು ವಿಜಯವನ್ನು ಸಾಧಿಸುತ್ತದೆ, ಅದಕ್ಕೋಸ್ಕರ ನಾವು ವಿಜಯದಶಮಿ ಅಂತ ಕರಿತೀವಿ ಅಲ್ವಾ. ಸೊ ಈ ರೀತಿಯಾಗಿ ನವರಾತ್ರಿಯ ಸಂದರ್ಭದಲ್ಲಿ ಈ ಗಾರ್ಬಾ ನೃತ್ಯ ಬಹಳ ಫೇಮಸ್ ಆಗಿರುತ್ತೆ ಅನ್ನೋದನ್ನ ನೋಡೋಣ. ಗುಜರಾತ್ ರಾಜ್ಯ, ಇಲ್ಲಿ ಬೇರೆ ಬೇರೆ ಆಂಗಲ್ಗಳಿಂದ ಪ್ರಶ್ನೆಗಳು ಬರಬಹುದು. ಸೊ ನಾನು ಎಲ್ಲ ಒಂದು ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ, ನೀವು ತಿಳ್ಕೊಬೇಕು. ಗಾರ್ಬಾ ನೃತ್ಯ ಯಾವ ರಾಜ್ಯಕ್ಕೆ ಸೇರಿದೆ, ಅದು ಎಷ್ಟನೇದು, ಭಾರತದ ICH ಪಟ್ಟಿಗೆ ಸೇರಿರ್ತಕ್ಕಂಥ ಎಷ್ಟನೇ ವಿಚಾರ, ಎಷ್ಟನೇ ವಿಷಯ, ಎಷ್ಟನೇ ಒಂದು ICH ಪಟ್ಟಿ ಅಂತ ಕೇಳ್ಬೋದು. ಅಥವಾ ICH ಅಂದ್ರೆ ಯಾರು, ಯುನೆಸ್ಕೋ ಅಂದ್ರೇನು ಅಲ್ವಾ, ಈ ರೀತಿಯಾಗಿ ಕೇಳ್ಬೋದು. ಸೊ ಹಾಗಾದ್ರೆ ಗಾರ್ಬಾ ಆಫ್ ಗುಜರಾತ್, ಸೊ ನೆನ್ಪಿಡಿ. ಸೊ ಒಂದು ಅದೊಂದು ಡ್ಯಾನ್ಸ್ ಅಂದಂಗೆ ಅಷ್ಟೇ, ಇನ್ನೇನು ವಿಶೇಷತೆ ಅಂದ್ರೆ. ಓಕೆ, ಇದೊಂದು 15th ICH ಎಲಿಮೆಂಟ್ ಫ್ರಮ್ ಇಂಡಿಯಾ ಅಂತ ಕರಿಬಹುದು. ಹಿಂದೆ ಯಾವ್ಯಾವ ಆಗಿದ್ವು ಅಂತ ಒಂದು ಲಿಸ್ಟ್ ಅನ್ನು ಮುಂದೆ ಕೊಟ್ಟಿದ್ದೀನಿ, ನೋಡ್ತಾ ಹೋಗೋಣ. ಓಕೆ, ಸೊ ಜೊತೆಗೆ ಈಗ ಹೇಗೆ ಒಂದು ಜಾನಪದ ನೃತ್ಯ ಗಾರ್ಬಾ ನೃತ್ಯಕ್ಕೆ ICH ಮಾನ್ಯತೆ ದೊರಕಿದೆಯೋ ಅದೇ ರೀತಿಯಾಗಿ ಭಾರತದ ವಿವಿಧ ನೃತ್ಯ ಪ್ರಕಾರಗಳಿದ್ದಾವೆ. ಸೊ ಅದನ್ನ ಕ್ಲಾಸ್ ನಂಬರ್ 231 ಅಲ್ಲಿ ನಾವು ಡ್ಯಾನ್ಸ್ ಫಾರ್ಮ್ಸ್ ಆಫ್ ಇಂಡಿಯಾ ಅಥವಾ ಭಾರತದ ಪ್ರಮುಖ ನೃತ್ಯ ಪ್ರಕಾರ ಬಗ್ಗೆ ಕಂಪ್ಲೀಟ್ ಆಗಿ ವಿತ್ 20 MCQs ಒಂದಿಗೆ ಡಿಸ್ಕಷನ್ ಅನ್ನು ಮಾಡಿದ್ವಿ. ಸೊ ಅದರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಘೋಷಣೆ ಮಾಡಿರ್ತಕ್ಕಂಥ ಒಟ್ಟು 8 ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಯಾವ್ಯಾವು, ಭರತನಾಟ್ಯ, ಕಥಕ್, ಕೂಚಿಪುಡಿ, ಒಡಿಸ್ಸಿ, ಕಥಕ್ಕಳಿ, ಸತ್ರಿಯ, ಮಣಿಪುರಿ ಮತ್ತು ಮೋಹಿನಿಯಾಟ್ಟಂಗಳಾದರೆ. ಸೊ ಜೊತೆಗೆ ಬೇರೆ ಬೇರೆ ಇನ್ನಿತರ ಒಂದು ನೃತ್ಯ ಪ್ರಕಾರಗಳನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗಿದ್ವಿ. ಚೌ ಮತ್ತು ಯಕ್ಷಗಾನ ಭಾಗವತ ಮೇಳಗಳು ಕೂಡ ಒಂದಷ್ಟು ವೆರಿ ಫೇಮಸ್ ಆಗಿದ್ವು. ಚೌ ನೃತ್ಯವನ್ನು ಕೂಡ ಭಾರತದ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದು ಅಂತ ಕೆಲವೊಬ್ಬರು ಹೇಳ್ತಾ ಹೋಗ್ತಾರೆ. ಮತ್ತು ಯಾವ ನೃತ್ಯ ಪ್ರಕಾರ ಯಾವ ರಾಜ್ಯದಲ್ಲಿ ಪ್ರಮುಖವಾಗಿದೆ ಅನ್ನೋದನ್ನು ಕೂಡ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ, ಒಂದಿಸಿ ಬರೆಯಿರಲಿ. ಭರತನಾಟ್ಯವು ತಮಿಳುನಾಡಿನಲ್ಲಾದರೆ ಕಥಕ್ ಉತ್ತರ ಪ್ರದೇಶದಲ್ಲಿ, ಕೂಚಿಪುಡಿ ಆಂಧ್ರ ಪ್ರದೇಶದಲ್ಲಿ, ಒಡಿಸ್ಸಿ ಒಡಿಶಾದಲ್ಲಿ, ಕಥಕ್ಕಳಿ ಕೇರಳ, ಸತ್ರಿಯ ಆಸ್ಸಾಂ, ಮಣಿಪುರಿ ಮಣಿಪುರ, ಮೋಹಿನಿಯಾಟ್ಟಂ ಕೇರಳ, ಮತ್ತು ಚೌ ನೃತ್ಯ ಒಡಿಶಾ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ. ಇಲ್ಲಿ ಕೇರಳದ 2 ನೃತ್ಯ ಪ್ರಕಾರಗಳನ್ನು ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಸೇರಿಸಿದರೆ ಒಂದು ಕಥಕ್ಕಳಿಯಾದರೆ ಮತ್ತೊಂದು ಮೋಹಿನಿಯಾಟ್ಟಂ, ನೆನಪಿಡಬೇಕು. ಜೊತೆಗೆ ಭಾರತದ ಜಾನಪದ ನೃತ್ಯ ಪ್ರಕಾರಗಳನ್ನು ಈ ಒಂದು ಕ್ಲಾಸ್ ನಂಬರ್ 231 ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ನೋಡಿದ್ವಿ. ಸೊ ಆಂಧ್ರ ಪ್ರದೇಶದಲ್ಲಿ ಯಾವ್ಯಾವ ಇದಾವೆ, ಅರುಣಾಚಲ ಪ್ರದೇಶದಲ್ಲಿ ಯಾವ್ಯಾವು, ಗುಜರಾತಲ್ಲಿ ಗಾರ್ಬಾ, ದಾಂಡಿಯಾ, ರಾಸ್, ಟಿಪ್ಪಾನಿ, ಜುರಿಯನ್, ಭಾವೈ ಎನ್ನುವ ವಿವಿಧ ನೃತ್ಯ ಪ್ರಕಾರಗಳನ್ನು, ಜಾನಪದ ನೃತ್ಯ ಪ್ರಕಾರಗಳನ್ನು, ಫೋಕ್ ಡ್ಯಾನ್ಸಸ್ಸನ್ನು ಕಾಣ್ಬೋದು. ಅದರಲ್ಲಿ ಇವತ್ತು ಗಾರ್ಬಾ ಸುದ್ದಿಯಲ್ಲಿದೆ, ನೆನ್ಪಿಡಬೇಕು. ಇನ್ನು ಕರ್ನಾಟಕದಲ್ಲಿ ಯಕ್ಷಗಾನ, ಉತ್ತರಿ, ಸುಗ್ಗಿ, ಕುಣಿತ, ಕರಗ, ಹೀಗೆ ವಿವಿಧ ನೃತ್ಯ ಪ್ರಕಾರಗಳು ಇದ್ದಾವೆ. ಓಕೆ, ಸೊ ಇನ್ನು ಬೇರೆ ರಾಜ್ಯಗಳ ಒಂದು ಡ್ಯಾನ್ಸ್ ಫಾರ್ಮ್ಸನ್ನು ಕೂಡ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೋಬೋದು. ಇನ್ನು ಗುಜರಾತ್ನ ವಿಶೇಷತೆ ನೋಡೋದಾದರೆ, ಗುಜರಾತ್ನ
ರಾಜಧಾನಿ ಗಾಂಧಿನಗರ ಅಂತೀವಿ, ದೊಡ್ಡ ಸಿಟಿ ಅಹಮದಾಬಾದು. ಮತ್ತು ಅಲ್ಲಿ ಆಚಾರ್ಯ ದೇವವ್ರತರವರು ರಾಜ್ಯಪಾಲರಾಗಿದ್ದಾರೆ, ಭೂಪೇಂದ್ರ ಭಾಯಿ ಪಟೇಲ್ ಅವರು ಅಲ್ಲಿನ ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತು 15 ವಿವಿಧ ಎಲಿಮೆಂಟ್ಸ್ ಅಂತ ಏನು ಕರಿತಾ ಇದ್ವಿ, ಗಾರ್ಬಾ ಆಫ್ ಗುಜರಾತ್ 15ನೇ ಎಲಿಮೆಂಟ್. ಆದರೆ 2021ರಲ್ಲಿ ದುರ್ಗಾ ಪೂಜವನ್ನು ಕೂಡ ICH ಪಟ್ಟಿಗೆ ಸೇರಿಸಲಾಗಿತ್ತು, ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಅಂತ ಕರಿಬಹುದು. 2017ರಲ್ಲಿ ಕುಂಭಮೇಳ, 2015ರಲ್ಲಿ ಯೋಗವನ್ನು ಕೂಡ ಸೇರಿಸಲಾಗಿತ್ತು, ಜೊತೆಗೆ ನವರೋಜ್ ಅಂತೆ. ಮತ್ತು 2014ರಲ್ಲಿ ಟ್ರೆಡಿಷನಲ್ ಬ್ರಾಸ್ ಕಾಪರ್ ಕ್ರಾಫ್ಟ್ ಆಫ್ ಯುಟೆನ್ಸಿಲ್ ಮೇಕಿಂಗ್ ದ ಪಂಜಾಬ್ ಇಂಡಿಯಾದಲ್ಲಿ, ಒಟ್ಟಿನಲ್ಲಿ ಟ್ರೆಡಿಷ್ನಲ್ ನಮ್ಮ ಬೇರೆ ಬೇರೆ ಏನಂತೀವಿ ಕ್ರಾಫ್ಟ್ಗಳನ್ನು, ಹ್ಯಾಂಡಿಕ್ರಾಫ್ಟ್ಗಳನ್ನು ಮಾಡ್ತಾ ಇದ್ರು, ಯುಟೆನ್ಸಿಲ್ಗಳನ್ನು ಮಾಡ್ತಾ ಇದ್ರು, ಅಥವಾ ಬ್ರಾಸ್ ಮತ್ತು ಕಾಪರ್ ಮಿಶ್ರಿತವಾಗಿರ್ತಕ್ಕಂಥ ವಿವಿಧ ಯುಟೆನ್ಸಿಲ್ಗಳಿಗೆ 2014ರಲ್ಲಿ. ಜೊತೆಗೆ 2012ರಲ್ಲಿ ಲಡಾಖ್ನ ಬುದ್ಧಿಸ್ಟ್ ಚಾಂಟಿಂಗು, ಮತ್ತು ಜಮ್ಮು ಕಾಶ್ಮೀರದ ಮತ್ತು ಯಾವುದು ನಮ್ಮ ಲಡಾಖ್ ರೀಜನ್ನಲ್ಲಿ ಬರ್ತಕ್ಕಂಥ ಬುದ್ಧಿಸ್ಟ್ ಟೆಕ್ಸ್ಟ್ ಅಂತೆ. 2010ರಲ್ಲಿ ಚೌ ಡ್ಯಾನ್ಸ್ ಹೀಗೆ ಇದ್ದಾವೆ. ಇವೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಕೇಳೋದೇನೆಂದರೆ ಒಂದು ಎಷ್ಟಿದಾವೆ ಅಂತ ಕೇಳ್ಬೋದು, ಮತ್ತು ಇತ್ತೀಚೆಗೆ ಯಾವುದು ಅಂತ ಕೇಳ್ಬೋದು. ಸೊ ಅಷ್ಟು ತಿಳ್ಕೊಂಡ್ರೆ ಸಾಕು, ಭಾಳವನ್ನು ತಿಳ್ಕೊಳ್ತಾ ಹೋದರೆ ಡೆಫಿನೆಟ್ಲಿ ನೆನ್ಪಿಡೋಕ್ಕಾಗಲ್ಲ. ಇವು ಅಷ್ಟೊಂದು ವೆರಿ ಫೇಮಸ್ ಅನಿಸ್ತಾ ಇಲ್ಲ. ಒಂದು ರಾಮಲೀಲಾದ ಟ್ರೆಡಿಷ್ನಲ್ ಪರ್ಫಾರ್ಮೆನ್ಸ್ ಆಫ್ ದ ರಾಮಾಯಣ, ವೇದಿಕ್ ಚಾಂಟಿಂಗು, ಇವು ನೆನ್ಪಿಡೋದು ಕಷ್ಟ. ಸೊ ಏನು ತಿಳ್ಕೊಳ್ಳಿ, ಒಟ್ಟು ಎಷ್ಟು ICH ಪಟ್ಟಿಗೆ ಸೇರಿದಾವೆ ಅಂದರೆ 15 ಅಂದ್ಕೊಂಡ್ರೆ, ಮತ್ತು ಇತ್ತೀಚೆಗೆ ಗಾರ್ಬಾ ಆಫ್ ಗುಜರಾತ್, ಮತ್ತು 2021ರಲ್ಲಿ ದುರ್ಗಾ ಪೂಜೆ, 2017ರಲ್ಲಿ ಕುಂಭಮೇಳ. ಸಾಕನ್ಸುತ್ತವೆ. ಇನ್ನು ಈ ICH ಪಟ್ಟಿಗೆ ಸೇರಿರ್ತಕ್ಕಂಥವು ಅತಿ ಹೆಚ್ಚು ಚೀನಾದು 43 ಇದ್ದಾವೆ, ಟರ್ಕಿಯು 30 ಇದ್ದಾವೆ, ಮತ್ತು ನಮ್ಮ ಭಾರತದು 15 ಒಂದು ಎಲಿಮೆಂಟ್ಗಳನ್ನು ICH ಪಟ್ಟಿಗೆ ಸೇರಿಸಲಾಗಿದೆ. ಇನ್ನು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂದ್ರೇನು? ಸೊ ಆ ಒಂದು ಪ್ರದೇಶದ ಯಾವುದೇ ಒಂದು ಆರ್ಟ್ಸ್ ಆಗಿರ್ಬೋದು, ಅಥವಾ ಅಲ್ಲಿನ ಪದ್ಧತಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಹಬ್ಬದ ಆಚರಣೆ ಆಗಿರ್ಬೋದು, ನೃತ್ಯ ಪ್ರಕಾರವಾಗಿರ್ಬೋದು, ಒಂದು ಸ್ಕಿಲ್ ಆಗಿರ್ಬೋದು, ಇಂಥವುಗಳಿಗೂ ಕೂಡ ಅವುಗಳನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದಕ್ಕೆ ಯುನೆಸ್ಕೋದವರು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಎನ್ನುವ ಒಂದು ಪಟ್ಟಿಗೆ ಸೇರಿಸಿ ಅವುಗಳ ಬೆಳವಣಿಗೆಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸೊ ಜೊತೆಗೆ ಅವರು ಯುನೆಸ್ಕೋದವರು ಈ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನು ಕೂಡ ಪಟ್ಟಿ ಮಾಡಿ ಅವುಗಳನ್ನು ಕೂಡ ಉಳಿಸ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಭಾರತದಲ್ಲಿ ಒಟ್ಟು 42 ಯುನೆಸ್ಕೋ ಸೈಟ್ಗಳಿದ್ದಾವೆ. 42ನೇದೇ ನಮ್ಮ ಕರ್ನಾಟಕದ ಬೇಲೂರು ಹಳೇಬೀಡು ಸೋಮನಾಥಪುರಗಳ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ವೈಸಳಾಸ್ ಅಂತ ಕರಿತೀವಿ. ವೈಸಳ ಒಂದು ಕಾಲಘಟ್ಟದ ಪ್ರಮುಖ ವಾಸ್ತುಶಿಲ್ಪಗಳನ್ನು, ಮತ್ತು 41ನೇದು ಶಾಂತಿನಿಕೇತನ. ಒಟ್ಟಾರೆಯಾಗಿ ಭಾರತದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳನ್ನು ಕ್ಲಾಸ್ ನಂಬರ್ 211 ಅಲ್ಲಿ, ಮತ್ತು 41ನೇದನ್ನು ಕ್ಲಾಸ್ ನಂಬರ್ 353 ಅಲ್ಲಿ, ಮತ್ತು 42ನೇದನ್ನು ಕ್ಲಾಸ್ ನಂಬರ್ 355 ಅಲ್ಲಿ ನಾವು ನೋಡಿದ್ವಿ. ಒಟ್ಟಾರೆಯಾಗಿ ಭಾರತದಲ್ಲಿ ಈಗ 2023ರವರೆಗೆ ಭಾರತದಲ್ಲಿ 42 ಯುನೆಸ್ಕೋ ಪರಂಪರೆಯ ತಾಣಗಳನ್ನು ಕಾಣ್ಬೋದು. ಅದರಲ್ಲಿ ಯಾವ್ಯಾವು ಏನೇನಂತ ಆ ವಿಡಿಯೋದಲ್ಲಿ ಮಾತಾಡಿದ್ದೀನಿ, ಮತ್ತು ಯಾವ್ಯಾವ ಅಂತ ಲಿಸ್ಟನ್ನು ಕೂಡ ಕೊಟ್ಟಿದ್ದೀನಿ. ನಿಧಾನವಾಗಿ ತಾಳ್ಮೆ ಇದ್ದವರು ಆ ವಿಡಿಯೋ ನೋಡಿ, ಇಲ್ಲ ಇಲ್ಲೇ ಸಾಕು ಸರ್ ಅಂದರೆ ಇದರ PDFನ್ನು ನಾನು ಮಂತ್ ಎಂಡಲ್ಲಿ ಟೆಲಿಗ್ರಾಮ್ ಚಾನಲ್ಗೆ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಸೊ ಇಷ್ಟು ಒಟ್ಟಾರೆಯಾಗಿ 42 ಇದ್ದಾವೆ. ಓಕೆ, ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಆ ಕ್ವಶನ್ ನಂಬರ್ 2 ಅಲ್ಲಿ KSRTCಗೆ ಸ್ಕೋಚ್ ರಾಷ್ಟ್ರೀಯ ಪ್ರಶಸ್ತಿ 2023. ಸೊ KSRTC ಬ್ಯಾಗ್ಸ್ ಸ್ಕೋಚ್ ಅಥವಾ ಎಸ್ ಕೋಚ್ ನ್ಯಾಷನಲ್ ಅವಾರ್ಡ್ 2023, ಈ ರೀತಿ ಪ್ರಶ್ನೆಗಳನ್ನು ನೇರವಾಗಿ ಸೊ ಎಕ್ಸಾಮಲ್ಲಿ ಕೇಳ್ಬೋದು. ಹಾಗಾದರೆ ಏನಿತ್ತು ಆರ್ಟಿಕಲ್ ಅಥವಾ ಅದರ ವಿಶೇಷತೆ ಏನಂದರೆ, ನೋಡಿ, ಸ್ಕೋಚ್ ಅವಾರ್ಡ್ 2023. ಸೊ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ KSRTCಗೆ ಪ್ರತಿಷ್ಠಿತವಾಗಿರ್ತಕ್ಕಂಥ ಸ್ಕೋಚ್ ರಾಷ್ಟ್ರೀಯ ಪ್ರಶಸ್ತಿ ದೊರಕಿದೆ. ಹಾಗಾದರೆ ಸ್ಕೋಚ್ ಗ್ರೂಪ್ ಆಫ್ ಇಂಡಿಯಾ 1997ರಲ್ಲಿ ಸ್ಥಾಪನೆಯಾದ ದೆಹಲಿ ಮೂಲದ ಒಂದು ಸ್ವತಂತ್ರ ಚಿಂತಕರ ಚಾವಡಿ ಉದ್ಯಮವಾಗಿದೆ. ಅವರು ಸ್ಕೋಚ್ ಅವಾರ್ಡ್ಸನ್ನು ಪ್ರತಿ ವರ್ಷ ನೀಡ್ತಾ ಬರ್ತಾರೆ. ಇದು ಅತ್ಯುತ್ತಮ ಆಡಳಿತ, ಹಣಕಾಸು, ತಂತ್ರಜ್ಞಾನ, ಅಂತರ್ಗತ ಬೆಳವಣಿಗೆಗಾಗಿ ಸ್ಕೋಚ್ ಪ್ರಶಸ್ತಿಗಳನ್ನು 2003ರಲ್ಲಿ ಸ್ಥಾಪಿಸಿತ್ತು. ಸ್ಕೋಚ್ ಅಂತಕ್ಕಂಥ ಒಂದು ಗ್ರೂಪ್ ಆಫ್ ಬಿಸ್ನೆಸ್ಸಸ್ ಅಂತ ಕರಿಬೋದು, ದೆಹಲಿ ಮೂಲದ್ದು. ಓಕೆ, ಸೊ ಇವತ್ತು KSRTCಗೆ ಈ ಒಂದು ಸ್ಕೋಚ್ ಅವಾರ್ಡನ್ನು ನೀಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಎಸ್ ಕೋಚ್ ಗ್ರೂಪ್, ಸಮೀರ್ ಕೊಚ್ಚಾರ್ ಅವರು ಈ ಒಂದು ಗ್ರೂಪನ್ನು
ಸ್ಥಾಪನೆ ಮಾಡಿದ್ರು. ಅವರ ಒಂದು ಗ್ರೂಪು ವಿವಿಧ ಪ್ರಕಾರಗಳಲ್ಲಿ ಈ ಅವಾರ್ಡ್ಗಳನ್ನು ನೀಡ್ತಾ ಬರ್ತಾ ಇದೆ. ಸೊ ಅದರಲ್ಲಿ ಇವತ್ತು ನಮ್ಮ KSRTCಗೆ ಒಂದು ಅವಾರ್ಡ್ ಬಂದಿರೋದ್ರಿಂದ ಸುದ್ದಿ ಇಲ್ಲಿದೆ ಅನ್ನೋದನ್ನು ಗಮನಿಸೋಣ. ಹಾಗಾದರೆ 2023ರ ಸ್ಕೋಚ್ ಅವಾರ್ಡನ್ನು, ಸ್ಕೋಚ್ ನ್ಯಾಷನಲ್ ಅವಾರ್ಡನ್ನು ಯಾವ ಸಂಸ್ಥೆ ಪಡೆದುಕೊಂಡಿದೆ ಅಂದರೆ KSRTC, BMTC, BBMP ಅಥವಾ ಇನ್ನೊಂದು ಯಾವುದೋ ಸಂಸ್ಥೆ ಕೊಟ್ಟರೆ KSRTC ಅನ್ನೋದನ್ನು ನೆನಪಿಡಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3, ಯಾವ ಸಚಿವಾಲಯವು ಗ್ರಾಮ ಮಂಚಿಂತ್ರ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ, ಇದರ ಉದ್ದೇಶ ಏನು? ಸೊ ಈ ರೀತಿ ಅಪ್ಲಿಕೇಶನ್ಗಳನ್ನು ಯಾವ ಇಲಾಖೆ ಅಂತ ಕೂಡ ಕೇಳ್ತಾರೆ, ಮತ್ತು ಅದರ ಉದ್ದೇಶವನ್ನು ಕೂಡ ಕೇಳ್ತಾರೆ. ಉದ್ದೇಶ ಕೇಳಿದಾಗ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾರೆ ಅನ್ನೋದನ್ನು ಗಮನಿಸೋಣ. ವಿಚ್ ಮಿನಿಸ್ಟ್ರಿ ಲಾಂಚಸ್ ಗ್ರಾಮ ಮಂಚಿಂತ್ರ ಆ್ಯಪ್, ಇದರ ಉದ್ದೇಶ ಏನಿದೆ? ಸರಿಯಾದ ಉತ್ತರ ಪಂಚಾಯತ್ ರಾಜ್ ಸಚಿವಾಲಯ. ಸೊ ಪಂಚಾಯತ್ ರಾಜ್ ಸಚಿವಾಲಯದ ಸಚಿವರಾಗಿರ್ತಕ್ಕಂಥ ಗಿರಿರಾಜ್ ಸಿಂಗ್ ಅವರು ಗಮನಿಸಬೇಕು. ಮತ್ತು ಗ್ರಾಮ ಮಂಚಿಂತ್ರ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರಾದೇಶಿಕ ಯೋಜನೆಯನ್ನು ವರ್ತಿಸುವ ಕಾರ್ಯತಂತ್ರದ ಕ್ರಮವಾಗಿ ಪಂಚಾಯತ್ ರಾಜ್ ಸಚಿವಾಲಯವು ಗ್ರಾಮ ಮಂಚಿಂತ್ರ ಎಂಬ ಹೆಸರಿನಿಂದ ಕರೆಯಲ್ಪಡುವ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಪ್ಲಿಕೇಶನ್ ಅನ್ನು ಪರಿಚಯಿಸಿದೆ. ಇದನ್ನು ಜಿಯೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಕರಿತೀವಿ, GIS. ಇದೊಂದು ಡೇಟಾಬೇಸ್ ಸಿಸ್ಟಮ್ ಆಗುತ್ತೆ. ಬೇರೆ ಬೇರೆ ಜಿಯೋಗ್ರಫಿಕಲ್ ಲೊಕೇಶನ್ಗಳನ್ನು, ಅಲ್ಲಿನ ಚಿತ್ರಗಳನ್ನು, ಅಲ್ಲಿನ ಇಮೇಜ್ಗಳನ್ನು ಹೋಲ್ಡ್ ಮಾಡಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗುತ್ತೆ. ಅದರ ಹೆಸರು ಗ್ರಾಮ ಮಂಚಿಂತ್ರ ಅಂತ. ಇದೊಂದು ನವೀನವಾಗಿರ್ತಕ್ಕಂಥ ಅಪ್ಲಿಕೇಶನ್ ಆಗಿದ್ದು, ಜಿಯೋ ಸ್ಪೇಷಿಯಲ್ ತಂತ್ರಜ್ಞಾನವನ್ನು ತಮ್ಮ ಯೋಜನಾ ಪ್ರಯತ್ನಗಳಲ್ಲಿ ಗ್ರಾಮ ಪಂಚಾಯತ್ಗಳನ್ನು ಸಶಕ್ತಗೊಳಿಸಲು ಇವತ್ತು ತರಲಾಗ್ತಾ ಇದೆ. ಗ್ರಾಮ ಮಂಚಿಂತ್ರ ಎನ್ನುವುದು ಒಂದು ಏಕೀಕೃತ ಜಿಯೋ ಸ್ಪೇಷಿಯಲ್ ಪ್ಲಾಟ್ಫಾರ್ಮ್ ಆಗಿ ಕಾರ್ಯನಿರ್ವಹಿಸುತ್ತದೆ. ವಿವಿಧ ಕ್ಷೇತ್ರಗಳಾದ್ಯಂತ ಅಭಿವೃದ್ಧಿ ಕಾರ್ಯಗಳ ಸಮಗ್ರ ನೋಟವನ್ನು ಕಾಣಬಹುದು. ಹಾಗಾದರೆ ಗ್ರಾಮ ಮಂಚಿಂತ್ರದಲ್ಲಿ ಸಾಕಷ್ಟು ಲೇಯರ್ ಇರುತ್ತೆ. ಅದರಲ್ಲಿ ಜೂಮ್ ಇನ್ ಮಾಡ್ಬೋದು, ಜೂಮ್ ಔಟ್ ಮಾಡ್ಬೋದು, ಗ್ರಾಮ ಪಂಚಾಯತ್ಗಳ ಪ್ರೊಫೈಲನ್ನು ಕಾಣ್ಬೋದು, ಮೆಟಾ ಡೇಟಾ. ಜೊತೆಗೆ ಇಲ್ಲಿ ಇನ್ನಷ್ಟು ಇನ್ಫಾರ್ಮೇಶನ್ ನೋಡೋದಾದರೆ, ಸಪೋಸ್ ಗ್ರಾಮ ಮಂಚಿಂತ್ರದಲ್ಲಿ ಈ ಗ್ರಾಮದಲ್ಲಿ ಎಷ್ಟು ಉದ್ದದ ರಸ್ತೆಯನ್ನು ನಾವು ನಿರ್ಮಾಣ ಮಾಡಬೇಕು, ಅದರ ಅಗಲ ಎಷ್ಟಿದೆ, ಸೊ ಇದೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಂದಾಜು ಈ ಒಂದು ರಸ್ತೆ ನಿರ್ಮಾಣಕ್ಕೆ ಎಷ್ಟು ಖರ್ಚಾಗ್ಬೋದು ಅನ್ನೋದನ್ನು ಕೂಡ ನೋಡಿ ಗಮನಿಸ್ಬೋದು. ಲೆಂತ್ ಇಷ್ಟಿದೆ, ವಿಡ್ತ್ ಇಷ್ಟಿದೆ, ಹೈಟ್ ಎಷ್ಟು ಮಾಡಬೇಕು, ರೋಡ್ ಟೈಪ್ ಯಾವ ರೀತಿ ಆಗಿದೆ, ಅದೇನು ಕಾಂಕ್ರೀಟ್ ರಸ್ತೆನಾ ಅಥವಾ ಅಂದರೆ CC ರಸ್ತೆನಾ ಅಥವಾ ನಾರ್ಮಲ್ ರೋಡಾ, ಎಷ್ಟು ಕಾಸ್ಟ್ ಆಗ್ಬೋದು. ಸೊ ಅದರ ಟೋಟಲ್ ಕ್ಯಾಲ್ಕುಲೇಷನನ್ನು ಮಾಡಿ ಅನಾಲಿಸಿಸನ್ನು ಕೂಡ ಮಾಡ್ಬೋದು. ಸೊ ಈ ರೀತಿಯಾಗಿ ಜಿಯೋ ಸ್ಪೇಷಿಯಲ್ ಬೇಸ್ಡ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಆಗುತ್ತೆ, ಪಂಚಾಯತ್ಗಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಗ್ರಾಮ ಮಂಚಿಂತ್ರ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಗಮನಿಸಬೇಕು. ಓಕೆ, ಸೊ ಹೀಗೆ ಯಾವ ಒಂದು ಇಲಾಖೆ ಈ ಗ್ರಾಮ ಮಂಚಿಂತ್ರವನ್ನು ತಂದಿದೆ ಅಂದರೆ ಪಂಚಾಯತ್ ರಾಜ್ ಸಚಿವಾಲಯ ಕೇಂದ್ರದ್ದು. ಮತ್ತು ಇದರ ಉದ್ದೇಶ ಬಹಳ ಯೂಸ್ಫುಲ್ ಆಗಿದೆ, ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇದು ಫೇಮಸ್ ಆಗ್ಬೋದು, ನೋಡೋಣ. ಓಕೆ, ಜೊತೆಗೆ ಸ್ವಾಮಿತ್ವದಲ್ಲೂ ಕೂಡ ಇದೇ ರೀತಿ ಹೈ ರೆಸೊಲ್ಯೂಷನ್ ಡೇಟಾವನ್ನು ಕೂಡ ಬಳಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕ್ವಶನ್ ನಂಬರ್ 4, 2022ರ ಇಂದಿರಾಗಾಂಧಿ ಶಾಂತಿ ಪ್ರಶಸ್ತಿಯನ್ನು COVID-19 ವಾರಿಯರ್ಸ್ಗೆ ನೀಡಲಾಗಿದೆ. ಸೊ ಇಂದಿರಾಗಾಂಧಿ ಪೀಸ್ ಪ್ರೈಸ್ ಫಾರ್ 2022 ಪ್ರೆಸೆಂಟೆಡ್ ಟು COVID-19 ವಾರಿಯರ್ಸ್, ವೆರಿ ಇಂಪಾರ್ಟೆಂಟ್ ಪ್ರಶಸ್ತಿ ಆಗುತ್ತೆ. ಸೊ 2022ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ನವೆಂಬರ್ 19ರಂದು ಭಾರತೀಯ ವೈದ್ಯಕೀಯ ಸಂಘ ಅಂದರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಮತ್ತು ಟ್ರೈನ್ಡ್ ನರ್ಸಸ್ ಅಸೋಸಿಯೇಷನ್ ಆಫ್ ಇಂಡಿಯಾ, ತರಬೇತಿ ಪಡೆದ ಭಾರತದ ದಾದಿಯರ ಸಂಘಕ್ಕೆ ಈ ಎರಡೂ ಸಂಸ್ಥೆಗಳಿಗೆ, ಒಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA, ಇನ್ನೊಂದು ಟ್ರೈನ್ ನರ್ಸಸ್ ಅಸೋಸಿಯೇಷನ್ ಆಫ್ ಇಂಡಿಯಾ TNAI, ಈ ಸಂಸ್ಥೆಗಳಿಗೆ ಜಂಟಿಯಾಗಿ 2022ನೇ ಸಾಲಿನ ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್ ಅಥವಾ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಗಮನಿಸಬೇಕು, ಬಹಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅವಾರ್ಡ್ ಆಗುತ್ತೆ. ಇಂದಿರಾ ಗಾಂಧಿ ಅವರ ಹೆಸರಲ್ಲಿ ಇರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಆಗುತ್ತೆ. ಇದನ್ನು ಕೇಂದ್ರದ ಮಾಜಿ ವೈಸ್ ಪ್ರೆಸಿಡೆಂಟ್ ಅವರು, ಕರೆಕ್ಟ್, ಮೊಹಮ್ಮದ್ ಅಮೀದ್ ಅನ್ಸಾರಿರವರು ನೀಡಿದ್ದಾರೆ ಅನ್ನೋದನ್ನು ಗಮನಿಸೋಣ. ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಇದನ್ನು 1986ರಿಂದ ನೀಡ್ತಾ ಬರ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಶಾಂತಿಯನ್ನು ಉತ್ತೇಜನ ಮಾಡಿರ್ತಕ್ಕಂಥವ್ರಿಗೆ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟು ನೀಡ್ತಾ ಬರ್ತಾ ಇದೆ. 25 ಲಕ್ಷ ರೂಪಾಯಿ ಪ್ರೈಸ್ ಮನಿ ಇದೆ. ಸೊ ಅಂತಾರಾಷ್ಟ್ರೀಯ ಶಾಂತಿ ಅಭಿವೃದ್ಧಿ, ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ಕ್ರಮವನ್ನು ಉತ್ತೇಜಿಸಲು ಸೃಜನಾತ್ಮಕ ಪ್ರಯತ್ನಗಳನ್ನು ಗುರುತಿಸುವ ವ್ಯಕ್ತಿಗಳಿಗೆ, ಸಂಸ್ಥೆಗಳಿಗೆ ನೀಡ್ತಾ ಬರ್ತಾ ಇದೆ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್. 1986ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ನೀಡಲಾಗಿತ್ತು. ನಂತರ 1987ರಲ್ಲಿ ಮಿಕಾಯಿಲ್ ಗೋರ್ಬಚೋವ್ ಅವರಿಗೆ ಸೋವಿಯತ್ ಒಕ್ಕೂಟದ ಮಾಜಿ
ನಾಯಕ ಆತರು ಅವರಿಗೂ ಕೂಡ ನೀಡಲಾಗಿತ್ತು. ನಂತರ 2021 ಪ್ರಥಮ್ ಸಂಸ್ಥೆಗೆ ದೆಲ್ಲಿ ಮೂಲದ ಎನ್ ಜಿ ಒ ಆಗುತ್ತೆ. ಅದಾದ ನಂತರ ಈಗ 2022 ಒಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಮತ್ತು ಟ್ರೈನ್ ನರ್ಸಸ್ ಅಸೋಸಿಯೇಷನ್ ಆಫ್ ಇಂಡಿಯಾ TNAI ಅವರಿಗೆ COVID-19 ವಾರಿಯರ್ಸ್ ಅವರಿಗೆ ಗುರುತಿಸುವ ಅವರ ಕಾರ್ಯವನ್ನು ಒಂದು ಮಾನ್ಯತೆಯನ್ನು ನೀಡುವ ಶ್ಲಾಘಿಸುವ ಉದ್ದೇಶದಿಂದ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಅವರು ಅಂತಾರಾಷ್ಟ್ರೀಯ ಶಾಂತಿಯನ್ನು ಉತ್ತೇಜಿಸಿದ ಸಲುವಾಗಿ ಈ ಎರಡು ಸಂಸ್ಥೆಗಳಿಗೆ 25 ಲಕ್ಷ ರೂಪಾಯಿ ಪ್ರೈಸ್ ಮನಿಯನ್ನು ಹೊಂದಿರತಕ್ಕಂಥ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೋಡಿ, ಕಳೆದ ಬಾರಿ ಪ್ರಥಮ್ ಫೌಂಡೇಶನ್ಗೆ, ಈಗ ಆ ಎರಡು ಸಂಸ್ಥೆಗಳಿಗೆ ಅನ್ನೋದನ್ನು ತಿಳ್ಕೊಳ್ಳಿ. ಓಕೆ, ಒಂದೇ ದಿನದಲ್ಲಿ ಅತಿ ಹೆಚ್ಚು 18 GI ಟ್ಯಾಗ್ಗಳನ್ನು ಪಡೆದ ರಾಜ್ಯ ಯಾವುದು? ನಮ್ಮ ರಾಜ್ಯದಲ್ಲಿ ನಾವು 42+4=46 ಅಂತ ಮಾತಾಡ್ತಾ ಇರ್ತೀವಿ. +2 ಮೊನ್ನೆ ಸೇರಿದವು ಅಂದರೆ 48 ಆಗಿರ್ಬೇಕು ನಮ್ಮ ರಾಜ್ಯದಲ್ಲಿ. ಒಂದೇ ದಿನಕ್ಕೆ 18 GI ಟ್ಯಾಗನ್ನು ಪಡೆದುಬಿಟ್ಟಿದೆ ಅದು ಯಾವ ರಾಜ್ಯ ಅಂದರೆ, ವಿಚ್ ಸ್ಟೇಟ್ ಹಸ್ ರಿಸೀವ್ಡ್ ದ ಮೋಸ್ಟ್ 18 GI ಟ್ಯಾಗ್ಸ್ ಇನ್ ಎ ಸಿಂಗಲ್ ಡೇ? ಒಂದೇ ದಿನದಲ್ಲಿ 18 GI ಟ್ಯಾಗ್ಗಳನ್ನು ಪಡೆಯೋದಂದ್ರೆ ಸುಮ್ಮನೆನಾ? ಯಾವ ರಾಜ್ಯ ಅಂದರೆ ಉತ್ತರಾಖಂಡ. ಸೊ GI ಟ್ಯಾಗ್ಗಳು ವಿವಿಧ ರಾಜ್ಯಗಳ ಅನನ್ಯ ಪಾಕಶಾಲೆ ಅಥವಾ ಸಾಂಸ್ಕೃತಿಕ ಗುರುತುಗಳನ್ನು, ಅಲ್ಲ ಇಲ್ಲಿ ಪಾಕಶಾಲೆ ಅನ್ನೋದಕ್ಕಿಂತ ಅಲ್ಲಿನ ಒಂದು ವಿಶೇಷತೆಗಳು. ಸೊ ಅದು ಅಗ್ರಿಕಲ್ಚರಲ್ ಪ್ರಾಡಕ್ಟು ಅಥವಾ ಅಲ್ಲಿನ ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು, ಕರಕುಶಲ ವಸ್ತುಗಳಾಗಿರ್ಬೋದು, ಅಲ್ಲಿನ ವಿಶೇಷತೆಗಳಾಗಿರ್ಬೋದು. ಈವನ್ ನಮ್ಮ ರಾಜ್ಯದ್ದೇ ಕೆಲವೊಂದು ಏನು ತಿನ್ನುವ ವಸ್ತುಗಳು ಕೂಡ ಇರ್ತವೆ. ಸೊ ಆ ರೀತಿಯಾಗಿ ಓಕೆ, ಅಂತಹ ಒಂದು GI ಟ್ಯಾಗ್ಗಳನ್ನು ಪಡೆದಿರ್ತಕ್ಕಂಥ ನಿಟ್ಟಿನಲ್ಲಿ 18 GI ಟ್ಯಾಗ್ಗಳನ್ನು ಒಂದೇ ದಿನದಲ್ಲಿ ಉತ್ತರಾಖಂಡ ಪಡೆದು ಇವತ್ತು ಸುದ್ದಿಯಲ್ಲಿದೆ. ಆ ಮೂಲಕ ಒಟ್ಟು GI ಟ್ಯಾಗ್ಗಳನ್ನು ಪಡೆದಿರ್ತಕ್ಕಂಥ ಉತ್ತರಾಖಂಡದ ಒಟ್ಟು GI ಟ್ಯಾಗ್ಗಳ ಸಂಖ್ಯೆ 27 ಅಂತೆ. ಓಕೆ, ಅದರಲ್ಲಿ ಯಾವ್ಯಾವ ಅಂದರೆ 12 ಕೃಷಿ ಸರಕುಗಳಿದ್ದಾವೆ, 4 ಹ್ಯಾಂಡಿಕ್ರಾಫ್ಟ್ ಸರಕುಗಳಿದ್ದಾವೆ, 1 ಆಹಾರ ಸಾಮಗ್ರಿ ಇದೆ ಅಂತೆ, 1 ವಿವಿಧ, ಹೀಗೆ ಒಟ್ಟು 18 GI ಉತ್ಪನ್ನಗಳನ್ನು ಕಾಣ್ಬೋದು. ಯಾವ್ಯಾವ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇಷ್ಟನ್ನು ನೆನ್ಪಿಡೋದು ಕಷ್ಟ. ಉತ್ತರಾಖಂಡ ಚೌಲಾಯಿ ಅಂತೆ, ಉತ್ತರಾಖಂಡ ಜಾಂಗೋರಾ ಅಂತೆ, ಉತ್ತರಾಖಂಡ ಲಾ ಚಾವಲ್ ಅಂತೆ, ರೆಡ್ ರೈಸ್ ಅಂತೆ. ಸೊ ಉತ್ತರಾಖಂಡ ಮಾಂಡುವಾ, ಆಲ್ಮೋರಾ ಲಕೋರಿ ಮಿರ್ಚಿ, ಉತ್ತರಾಖಂಡ ಬೆರಿಂಗ್ ಬೆರಿನಾಗ್ ಟೀ, ರಾಮ್ನಗರ್ ನೈನಿತಾಲ್ ಲಿಚ್ಚಿ, ರಾಮ್ಗರ್ ನೈನಿತಾಲ್ ಆಡು ಪೀಚ್ ಅಂತೆ, ಉತ್ತರಾಖಂಡ್ ಮಾಲ್ಟಾ ಫ್ರೂಟ್, ಉತ್ತರಾಖಂಡ್ ಪಹಾರಿ ತೂರ್ದಾಲ್, ಉತ್ತರಾಖಂಡ್ ಗಹತ್ ಆರ್ಸ್ ಗ್ರಾಮ್ ಅಂತೆ, ಅಂದರೆ ನಮ್ಮ ಉರುಳಿ ಅಂತ ಕರಿತೀವಿ, ಉತ್ತರಾಖಂಡ್ ಕಾಲಾಭಾಟ್, ಉತ್ತರಾಖಂಡ್ ಬಿಚ್ಚು ಬುಟ್ಟಿ ಫ್ಯಾಬ್ರಿಕ್ಸ್ ನೆಟಲ್ ಬುಟ್ಟಿ ಇರಬೇಕು, ಕುಮಾವೋನಿ ರಂಗ್ವಾಲಿ ಪಿಚ್ಚೋಡಾ ಪ್ರಾಡಕ್ಟ್ಸ್, ಇವೆಲ್ಲ ಹ್ಯಾಂಡಿಕ್ರಾಫ್ಟ್ಸ್ಗಳು. ಸೊ ಚಮೋಲಿ ವುಡನ್ ರಾಮನ್ ಮಾಸ್ಕ್, ಸೊ ಉತ್ತರಾಖಂಡ್ ಲಿಕಾಯಿ ವುಡ್ ಕಾರ್ವಿಂಗ್. ಅದೇ ಥರ ಫುಡ್ ಸ್ಟಫ್ಸಲ್ಲಿ ಉತ್ತರಾಖಂಡ್ ಬುರ್ನಾ ಶರ್ಬಾತ್, ಇನ್ನು ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸಲ್ಲಿ ನೈನಿತಾಲ್ ಮೊಂಬತ್ತಿ ಕ್ಯಾಂಡಲ್. ಹೀಗೆ ಒಟ್ಟು 18 GI ಟ್ಯಾಗ್ಗಳನ್ನು ಒಂದೇ ದಿನ ಕೊಟ್ಟಿದ್ದಾರೆ. ನಾನು ಯಾಕೆ ಇವನು ಓದಿದೆ ಅಂದರೆ, ಸರ್ ನೀವು ಈಗ ಕೇಳ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ ಒಂದು ಎಕ್ಸಾಂಪಲ್ಲು. ಓಕೆ, ಇತ್ತೀಚೆಗೆ ಬುರಾನ್ಶ್ ಶರಬಾತ್ GI ಟ್ಯಾಗನ್ನು ಪಡೆದಿದೆ, ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸರ್ ನೀವು 18 ಅಂತ ಹೇಳಿದ್ರಿ, ಬಟ್ ಇದು ಹೇಳಿರಲಿಲ್ಲ ಸ್ಪೆಸಿಫಿಕ್ ಆಗಿ ಅಂತ ನನ್ನ ಕೇಳಬಾರ್ದು ಅನ್ನೋ ಉದ್ದೇಶಕ್ಕೆ ಎಲ್ಲವನ್ನು ಓದಿದ್ದೀನಿ. ನೆನ್ಪಿಟ್ಕೊಳ್ಳೋದು ಬಿಟ್ಟಿದ್ದು ನಿಮಗೆ, ನಿಮ್ಮ ಜವಾಬ್ದಾರಿ ಬಿಟ್ಟಿದ್ದು. ಯಾಕಂದರೆ ಎಕ್ಸಾಮ್ ಬರೆಯೋರು ನೀವು, ನಾನೇನು ಹೇಳ್ಬೋದು, ಇನ್ನೂ 18 ಅಲ್ಲಿ ಇನ್ನೂ 18 ಹೇಳಿದ್ರು, ಇನ್ನೂ 18 GI ಟ್ಯಾಗ್ ಕೊಟ್ಟಿದ್ರು ಎಲ್ಲ ಎಕ್ಸ್ಪ್ಲೇನ್ ಮಾಡಬಲ್ಲೆ, ಬಟ್ ನೆನ್ಪಿಟ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಕಷ್ಟ ಇರಲಿ, ಒಟ್ಟಾರಾಗಿ ಏನನ್ನು ಅಂದರೆ ಯಾವ ರಾಜ್ಯಕ್ಕೆ 18 GI ಟ್ಯಾಗ್ಗಳನ್ನು ಕೊಟ್ಟಿದ್ರು ಉತ್ತರಾಖಂಡ ನೆನ್ಪಿಟ್ಬಿಡಿ, ಒಟ್ಟು 27 ಆದವು. ಓಕೆ, ಇಲ್ಲಿ ಬರುತ್ತೆ ಕರ್ನಾಟಕದ್ದು ವೆರಿ ಇಂಪಾರ್ಟೆಂಟ್. ಸೊ ಕರ್ನಾಟಕದ GI ಟ್ಯಾಗ್ ಮೇಲೆ ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ವಲ್ವ. ಸೊ 44 ಉತ್ಪನ್ನಗಳು ಮತ್ತು 4 ಲೋಗೋಗಳಿಗೆ ಒಟ್ಟು 48ಕ್ಕೆ ಇವತ್ತು ಕರ್ನಾಟಕದಲ್ಲಿ GI ಟ್ಯಾಗು ಸಿಕ್ಕಿದೆ. ಸೊ GI ಟ್ಯಾಗ್ಸ್ ಕರ್ನಾಟಕದ ಭೌಗೋಳಿಕ ಸೂಚ್ಯಾಂಕಗಳು ಕ್ಲಾಸ್ ನಂಬರ್ 203. ಸೊ ಯಾವ್ಯಾವು? ಮೈಸೂರು ಸಿಲ್ಕು ಹ್ಯಾಂಡಿಕ್ರಾಫ್ಟು ಮೈಸೂರು 2005-06 ಸಿಕ್ಕಿತ್ತು. ಎಲ್ಲವನ್ನು ನಾನು ಹೇಳೋಕೆ ಹೋಗಲ್ಲ, ನೀವು ನೋಡಿರ್ತೀರ. ಸೊ ಲಾಸ್ಟಲ್ಲಿ ನೋಡಿದರೆ ಇಂಡಿಯಾ ಲಿಂಬೆ, ಕಾಗ್ಜಿ ಲಿಂಬೆ ಅಂತ ಕರಿತೀವಿ, ವಿಜಯಪುರದ ಕಾಗ್ಜಿ ಲಿಂಬೆಗೆ 2022-23 ಸಾಲಿನಲ್ಲಿ, ಅದೇ ರೀತಿಯಾಗಿ ಅಂಕೋಲದ ಕರಿ ಈಶಾಡ ಮಾವಿಗೂ ಕೂಡ ಉತ್ತರ ಕನ್ನಡ ಜಿಲ್ಲೆಯದು ಅಗ್ರಿಕಲ್ಚರಲ್ ಪ್ರಾಡಕ್ಟಿಗೆ ಇತ್ತೀಚೆಗೆ ಸಿಕ್ಕಿತ್ತು. ಅದರಿಂದ ತೂರ್ದಾಲ್ ಗುಲ್ಬರ್ಗದ್ದು ಅಥವಾ ತೊಗರಿಬೇಳೆ, ಅದೇ ರೀತಿಯಾಗಿ ಹಿಂದೆ ಸಿರ್ಸಿ ಸುಪಾರಿ ಈಗ ಇದ್ವು. ಸೊ ನೋಟ್ ಮಾಡ್ಕೊಳ್ಳೋ ಒಂದು ಕಡೆ,
ಇನ್ನು ಉತ್ತರಾಖಂಡದ 27 ಟೋಟಲ್ 18 ಬಂದಿದೆ ಏನಂತ ಇದ್ವಿ ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ ಮತ್ತು ಅಲ್ಲಿನ ಗವರ್ನರ್ ಗುರ್ಮಿತ್ ಸಿಂಗ್ ಅವರು ಮತ್ತು ಮುಖ್ಯಮಂತ್ರಿಗಳು ಪುಷ್ಕರ್ ಸಿಂಗ್ ಧಾಮೀರ್ ಅವರು ಕ್ವಶನ್ ನಂಬರ್ 6 ಆಕೂಸ್ ಆಸ್ಟ್ರೇಲಿಯಾ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಮೂರು ದೇಶಗಳ ಒಂದು ಒಕ್ಕೂಟ ಅನ್ಕೊಳ್ಳೋಣ ಸೊ ನೋಡಿ ಹೆಸರಲ್ಲೇ ಇದೆ ಆಕೂಸ್ ಅಂದ್ರೆ ಏನು ಅಂತ ಕೇಳ್ತಾರೆ ಸೊ ಆಸ್ಟ್ರೇಲಿಯಾ ಯುನೈಟೆಡ್ ಕಿಂಗ್ಡಮ್ ಯುಕೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಯುಎಸ್ ಒಪ್ಪಂದದಡಿಯಲ್ಲಿ ಚೀನಿ ಜಲಾಂತರ್ಗಾಮಿ ನೌಕೆಗಳ ಪರೀಕ್ಷಾ ಟ್ರ್ಯಾಕಿಂಗ್ಗೆ ಕೃತಕ ಬುದ್ಧಿಮತ್ತೆಯನ್ನು ಸೇರಿಸಲು ಆಸ್ಟ್ರೇಲಿಯಾ ಮುಂದಾಗಿದೆ ಆಸ್ಟ್ರೇಲಿಯಾ ಟು ಪುಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ದ ಟೆಸ್ಟ್ ಟ್ರ್ಯಾಕಿಂಗ್ ಚೈನೀಸ್ ಸಬ್ಮರೈನ್ಸ್ ಅಂಡರ್ ಆಕೂಸ್ಟೀಲ್ ಅಂದರೆ ಚೀನಾದ ಜಲಾಂತರ್ಗಾಮಿ ನೌಕೆಗಳು ಸಬ್ಮರೈನ್ಸ್ಗಳನ್ನು ಟ್ರ್ಯಾಕ್ ಮಾಡೋ ಉದ್ದೇಶದಿಂದ ಈ ಮೂರು ದೇಶಗಳು ಒಂದು ಡೀಲನ್ನು ಮಾಡ್ಕೊಂಡಿದ್ದಾವಂತೆ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ತಾ ಇದ್ದಾವೆ ಇಲ್ಲಿ ಏನನ್ನು ಬಳಸ್ತಾ ಇದ್ದಾವೆ ಯಾವ ದೇಶದ ನೌಕೆಗಳನ್ನು ಪರೀಕ್ಷಾ ಟ್ರ್ಯಾಕಿಂಗ್ ಮಾಡೋದಕ್ಕೆ ಅಂತ ಕೇಳಲ್ಲ ಬದಲಾಗಿ ಇಲ್ಲಿ ಯಾಕೆ ಕ್ವಶನ್ ಅನ್ನು ಹಾಕಿದ್ದೀನಿ ಅಂದರೆ ಆಕೂಸ್ ಎಂದರೆ ಏನು ಅಂತ ಕೇಳ್ತಾರೆ ಅದರಲ್ಲಿ ಯಾವ ದೇಶಗಳು ಭಾಗವಾಗಿದ್ದಾವೆ ಅಂತ ಕೇಳ್ತಾರೆ ಆಕೂಸ್ನ ಭಾಗವಾಗಿರದೇ ಇರತಕ್ಕಂಥ ದೇಶ ಯಾವುದು ಆಸ್ಟ್ರೇಲಿಯಾ ಯುನೈಟೆಡ್ ಕಿಂಗ್ಡಮ್ ಯು ಎಸ್ ಎ ಮತ್ತು ಆಸ್ಟ್ರಿಯಾ ಅಂತ ಕೊಡ್ತಾರೆ ಸೊ ಏನಂದ್ರೆ ಮೋಸ್ಟ್ಲಿ ಆಸ್ಟ್ರಿಯಾ ಇರಬೇಕು ಆಸ್ಟ್ರೇಲಿಯಾ ಇರಬೇಕು ಇನ್ನೊಂದು ಏನೋ ಇರಬೇಕಂತ ಕನ್ಫ್ಯೂಸ್ ಮಾಡ್ಬೋದು ಅದು ಬಿಟ್ಟರೆ ಈ ಪ್ರಶ್ನೆ ಏನಿದೆಯಲ್ಲ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಅದೇನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ 2021 15 ಸೆಪ್ಟೆಂಬರ್ ಅಂದು ಆಸ್ಟ್ರೇಲಿಯಾ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಗಳು ಸೇರಿ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಆ ಒಕ್ಕೂಟವನ್ನೇ ನಾವು ಆಕೂಸ್ ಅಂತ ಕರಿತೀವಿ ಇವತ್ತು ಆ ಮೂರು ಗುಂಪುಗಳು ಡೀಪ್ ಸ್ಪೇಸ್ ಅಡ್ವಾನ್ಸ್ಡ್ ರಾಡಾರ್ ಸಾಮರ್ಥ್ಯವನ್ನು ಜಂಟಿಯಾಗಿ ನಿರ್ವಹಿಸಲು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದಾವೆ ಇದೊಂದು ತ್ರಿಪಕ್ಷೀಯ ಭದ್ರತಾ ಪಾಲುದಾರಿಕೆಯಾಗಿದೆ ಅನ್ನೋದನ್ನು ಗಮನಿಸಬೇಕು ಓಕೆ ಕ್ವಶನ್ ನಂಬರ್ 7 ಸಮ್ಮಕ್ಕ ಸಾರಕ್ಕ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯವನ್ನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಈ ತರದ್ದು ಸಮ್ಮಕ್ಕ ಸಾರಕ್ಕ ಸೆಂಟ್ರಲ್ ಟ್ರೈಬಲ್ ಯೂನಿವರ್ಸಿಟಿ ಸಿಟಿಯು ಇಸ್ ಗ್ರಾಂಟೆಡ್ ಟು ವಿಚ್ ಸ್ಟೇಟ್ ಅಂದ್ರೆ ತೆಲಂಗಾಣ ಸೊ ತೆಲಂಗಾಣದ ಮುಳುಗು ಯಾವುದು ಮುಳುಗು ಅಥವಾ ಮುಳುಗು ಎನ್ನುವ ಜಿಲ್ಲೆಯಲ್ಲಿ ಸಮ್ಮಕ್ಕ ಸಾರಕ್ಕ ಸೆಂಟ್ರಲ್ ಟ್ರೈಬಲ್ ಯೂನಿವರ್ಸಿಟಿಯನ್ನು ಇವತ್ತು ಸ್ಥಾಪನೆ ಮಾಡಲಾಗಿದೆ ಅನ್ನೋದನ್ನ ಗಮನಿಸಿ ಸೊ ಸಮ್ಮಕ್ಕ ಸಾರಕ್ಕ ಅವರ ಹೆಸರಿನಲ್ಲಿ ಇದನ್ನ ಇವತ್ತು ಲೋಕಸಭೆಯಲ್ಲಿ ಮಂಡಿಸಲಾಗಿತ್ತು ಅದಕ್ಕೋಸ್ಕರ ಸುದ್ದಿಲಿದೆ ಭಾರತದ ಬುಡಕಟ್ಟು ಜನಸಂಖ್ಯೆಗೆ ಬುಡಕಟ್ಟು ಕಲೆ ಸಂಸ್ಕೃತಿ ಪದ್ಧತಿಗಳು ತಂತ್ರಜ್ಞಾನದಲ್ಲಿ ಪ್ರಗತಿಯಲ್ಲಿ ಸೂಚನಾ ಸಂಶೋಧನಾ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಸುಧಾರಿತ ಜ್ಞಾನವನ್ನು ಉತ್ತೇಜಿಸುವ ಉದ್ದೇಶದಿಂದ ತೆಲಂಗಾಣದ ಮುಳುಗು ಎನ್ನುವ ಅಥವಾ ಮುಳುಗು ಎನ್ನುವ ಒಂದು ಪ್ರದೇಶದಲ್ಲಿ ಸಮ್ಮಕ್ಕ ಸಾರಕ್ಕ ಹೆಸರಿನಲ್ಲಿ ಟ್ರೈಬಲ್ ಯೂನಿವರ್ಸಿಟಿಯನ್ನು ಇವತ್ತು ಸೆಂಟ್ರಲ್ ಯೂನಿವರ್ಸಿಟಿಯನ್ನು ಸ್ಥಾಪಿಸಲಾಗ್ತಾ ಇದೆ ಓಕೆ ಸಮ್ಮಕ್ಕ ಸರಳಮ್ಮ ಜಾತ್ರೆ ಅಂತ ಕೂಡ ಕೇಳಿರ್ತೀರಾ ತೆಲಂಗಾಣದಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ತೆಲಂಗಾಣ ರಾಜ್ಯೋತ್ಸವವಾಗಿ ಆಚರಣೆ ಮಾಡಲಾಗುತ್ತೆ ದ್ವೈವಾರ್ಷಿಕವಾಗಿ ಇದೊಂದು ಅತಿದೊಡ್ಡ ಬುಡಕಟ್ಟು ಧಾರ್ಮಿಕ ಸಭೆಯೂ ಕೂಡ ಆಗಿರುತ್ತೆ ಸಮ್ಮಕ್ಕ ಸರಳಮ್ಮ ಜಾತ್ರೆ ಇದನ್ನು ಕೂಡ ಹಿಂದೆ ಮಾತಾಡಿದ್ವಿ ಸೊ ಕ್ಯಾಬಿನೆಟ್ ಅಪ್ರೂವ್ಸ್ ದ ಸೆಟ್ಟಿಂಗ್ ಆಫ್ ಸಮ್ಮಕ್ಕ ಸರಳಕ್ಕ ಸೆಂಟ್ರಲ್ ಟ್ರೈಬಲ್ ಯೂನಿವರ್ಸಿಟಿ ಇನ್ ತೆಲಂಗಾಣ ಸೊ ಇನ್ನು ಆದಿವಾಸಿ ದೇವತೆಗಳು ಅಂತ ಕರಿತೀವಿ ಸಮ್ಮಕ್ಕ ಸರಳಕ್ಕ ತೆಲಂಗಾಣದ ಮುಳುಗು ಜಿಲ್ಲೆಯಲ್ಲಿ ಈ ಒಂದು ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ ಮತ್ತು ಅದಕ್ಕೆ ಸಮ್ಮಕ್ಕ ಸಾರಕ್ಕ ಅನ್ನುವ ಹೆಸರನ್ನು ಕೂಡ ಕೊಡ್ತಾ ಇದೆ ಯಾರು ಇವರು ಅಂತ ಕೇಳಿದ್ರೆ ಇವರೊಬ್ಬ ಕೋಯಾ ಜನಾಂಗಕ್ಕೆ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥ ತಾಯಿ ಮತ್ತು ಮಗಳಾಗ್ತಾರೆ ಸಮ್ಮಕ್ಕ ತಾಯಿ ಆದರೆ ಸಾರಕ್ಕ ಮಗಳಾಗ್ತಾಳೆ ಅಥವಾ ಸಾರಕ್ಕನ ಇನ್ನೊಂದು ಹೆಸರು ಸರಳಮ್ಮ ಅಂತ ಕೂಡ 12ನೇ ಶತಮಾನದಲ್ಲಿ ಆಗಿನ ಕಾಕತೀಯ ದೊರೆಗಳು ಬರಗಾಲದ ಸಂದರ್ಭದಲ್ಲಿ ಬುಡಕಟ್ಟು ಜನರ ಮೇಲೆ ತೆರಿಗೆ ವಿಧಿಸುವುದರ ವಿರುದ್ಧ ಹೋರಾಟವನ್ನು ಮಾಡಿದ್ದಂತಹ ತಾಯಿ ಮಗಳ ಜೋಡಿ ಸಮ್ಮಕ್ಕ ಸಾರಕ್ಕರವರ ಒಂದು ಕೊಡುಗೆಯನ್ನು ನೆನಪಿಸುವುದಕ್ಕೋಸ್ಕರ ತೆಲಂಗಾಣದ ಮುಳುಗು ಜಿಲ್ಲೆಯಲ್ಲಿ ಸಮ್ಮಕ್ಕ ಸಾರಕ್ಕ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾನಿಲಯವನ್ನು ಅಥವಾ ಸಮ್ಮಕ್ಕ ಸಾರಕ್ಕ ಸೆಂಟ್ರಲ್ ಟ್ರೈಬಲ್ ಯೂನಿವರ್ಸಿಟಿಯನ್ನು ಇವತ್ತು ಸ್ಥಾಪನೆ ಮಾಡಲಾಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕು ಪ್ರಶ್ನೆ ಯಾವ ರೀತಿಯಾಗಾದರೂ ಬರ್ಬೋದು ಸೊ ಎಲ್ಲ ವಿಚಾರಗಳನ್ನು ಕೊಟ್ಟಿದ್ದೀನಿ ಸೊ ಅವರು ಕೋಯಾ ಬುಡಕಟ್ಟು ಜನಾಂಗಕ್ಕೆ ಸೇರಿದರು ಹಾಗಾದರೆ ಕೋಯಾ ಎಂಬುದು ಮಧ್ಯ ಮತ್ತು ದಕ್ಷಿಣ ಭಾರತದಲ್ಲಿ ಮಾತನಾಡುವ ಗುಂಡಿ ಕುಯಿ ಗುಂಪಿನ ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಯಾಗಿದ್ದು ಇದು ಕೋಯಾ ಜನರ ಸ್ಥಳೀಯ ಭಾಷೆಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಮತ್ತು ನೆರೆಯ ಆಂಧ್ರಪ್ರದೇಶದಲ್ಲಿ ಬಹಳ ದೊಡ್ಡ ಬುಡಕಟ್ಟು ಜನಾಂಗವಾಗಿದೆ ಕೋಯಾ ಬುಡಕಟ್ಟು ಜನಾಂಗ ಸುಮಾರು 365 ಜನ ಸದಸ್ಯರ ಇವತ್ತು ಇದಾರಂತೆ ಸೊ ಕೋಯಾ ಬುಡಕಟ್ಟು ಜನಾಂಗ
ಸೊ ತೆಲಂಗಾಣ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಆಗುತ್ತೆ 33 ಜಿಲ್ಲೆಗಳಿದ್ದಾವೆ ಮತ್ತು ತಮಿಳು ಸಾಯಿ ಸೌಂದರ್ಯ ರಾಜನ್ ಅವರು ಅಲ್ಲಿನ ರಾಜ್ಯಪಾಲರಾಗಿದ್ದರೆ ರೇವಂತ್ ರೆಡ್ಡಿ ಅವರು ತೆಲಂಗಾಣದ ಮುಖ್ಯಮಂತ್ರಿಗಳು ಹೊಸ ಮುಖ್ಯಮಂತ್ರಿ ತೆಲಂಗಾಣ ರಾಜ್ಯಕ್ಕೆ ತೆಲಂಗಾಣದ ಎರಡನೇ ಮುಖ್ಯಮಂತ್ರಿಗಳು ಅಂತ ಕರಿಬಹುದು ಸೊ ರೇವಂತ್ ರೆಡ್ಡಿ ಅವರು ಇತ್ತೀಚೆಗೆ ಕೆಸಿಆರ್ ಅವರು ಇದ್ರು ಎರಡು ಬಾರಿ ಸಿಎಂ ಆಗಿದ್ರು ಟಿಆರ್ಎಸ್ ತೆಲಂಗಾಣ ರಾಷ್ಟ್ರ ಸಮಿತಿ ಅನ್ನುವ ಪಕ್ಷವನ್ನು ಕಟ್ಟಿ ಆಂಧ್ರಪ್ರದೇಶದಿಂದ ತೆಲಂಗಾಣವನ್ನು ಸಪರೇಟ್ ಸ್ಟೇಟ್ ಆಗೋದ್ರಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡಿದ್ರು ಮತ್ತು ಆ ಒಂದು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿಯೂ ಕೂಡ ಪದಗ್ರಹಣವನ್ನು ಮಾಡಿದ್ರು ಎರಡು ಬಾರಿ ಮುಖ್ಯಮಂತ್ರಿಗಳಾದರು ಈಗ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಐದು ರಾಜ್ಯಗಳ ಎಲೆಕ್ಷನ್ನಲ್ಲಿ ಬಿಆರ್ಎಸ್ ಹಿಂದೆ ಟಿಆರ್ಎಸ್ ಇತ್ತು ಈಗ ಬಿಆರ್ಎಸ್ ಆಯಿತು ಸೊ ಭಾರತ ರಾಷ್ಟ್ರ ಸಮಿತಿಯ ಕೆಸಿಆರ್ ಅವರ ಪಕ್ಷ ಸೋಲನ್ನು ಕಂಡು ಕಾಂಗ್ರೆಸ್ನ ರೇವಂತ್ ರೆಡ್ಡಿ ನೇತೃತ್ವದ ಪಕ್ಷವು ಅಲ್ಲಿ ತೆಲಂಗಾಣದಲ್ಲಿ ಜಯವನ್ನು ಕಂಡಿದೆ ಮತ್ತು ಎರಡನೇ ಮುಖ್ಯಮಂತ್ರಿಗಳಾಗಿ ರೇವಂತ್ ರೆಡ್ಡಿ ಅವರು ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ದಾರೆ ಸೊ ಅದನ್ನು ನೆಕ್ಸ್ಟ್ ನಾನು ಐದು ರಾಜ್ಯಗಳ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತೀನಿ ಸೊ ಇಷ್ಟು ಇನ್ನು ಕ್ವಶನ್ ನಂಬರ್ 8 ಹಾರ್ನ್ ಬಿಲ್ ಹಬ್ಬ ನಮ್ಮ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಹಬ್ಬ ಬಂದಿರುತ್ತೆ ಹಾಗಾದರೆ ಹಾರ್ನ್ ಬಿಲ್ ಹಬ್ಬವನ್ನು ಯಾವ ರಾಜ್ಯ ಆಚರಿಸುತ್ತದೆ ಅಂತ ಭಾಳ ಕಡೆ ಕೇಳ್ತಾರೆ ವಿಚ್ ಸ್ಟೇಟ್ ಸೆಲೆಬ್ರೇಟ್ಸ್ ಹಾರ್ನ್ ಬಿಲ್ ಫೆಸ್ಟಿವಲ್ ಓಕೆ ಬಟ್ ಯಾವ ಬುಡಕಟ್ಟು ಜನಾಂಗ ಅಂತ ಕೇಳ್ಬೋದು ಯಾವ ರಾಜ್ಯ ಅಂತ ಕೇಳ್ಬೋದು ಮತ್ತು ಎಲ್ಲಿಂದ ಎಲ್ಲಿವರೆಗೆ ಅಂತ ಕೂಡ ಕೇಳ್ತಾರೆ ಡಿಸೆಂಬರ್ 1 ಡಿಸೆಂಬರ್ 10 ಪ್ರತಿ ವರ್ಷ ನಮ್ಮ ದೇಶದ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಈ ಒಂದು ಹಾರ್ನ್ ಬಿಲ್ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಲ್ವಾ ಮಂಗಟ್ಟೆ ಅಂತ ಕರಿತೀವಿ ಯಾವುದು ಮಂಗಟ್ಟೆ ಕೇಳಿರ್ತಾರ ಅದರ ಒಂದು ಇಮೇಜನ್ನು ನೆಕ್ಸ್ಟ್ ತೋರಿಸ್ತೀನಿ ಓಕೆ ಸೊ ಮಂಗಟ್ಟೆ ಹಬ್ಬ ಅಥವಾ ಹಾರ್ನ್ ಬಿಲ್ ಹಬ್ಬವನ್ನು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಈಶಾನ್ಯ ಭಾರತದ ರಾಜ್ಯವಾದ ನಾಗಾಲ್ಯಾಂಡ್ನಲ್ಲಿ ಡಿಸೆಂಬರ್ 1-10 ಪ್ರತಿ ವರ್ಷ ಆಚರಿಸುವ ವಾರ್ಷಿಕ ಹಬ್ಬ ಇದನ್ನು ಹಬ್ಬಗಳ ಹಬ್ಬ ಅಥವಾ ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಅಂತ ಕರಿತೀವಿ ಸೊ ಅಷ್ಟೊಂದು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾರೆ ಈ ಹಬ್ಬಕ್ಕೆ ಹಾರ್ನ್ ಬಿಲ್ ಹೆಸರನ್ನು ಇಡಲಾಗಿದೆ ಯಾಕಂದರೆ ಈ ಮಂಗಟ್ಟೆ ಅಥವಾ ಹಾರ್ನ್ ಬಿಲ್ಲು ನಾಗಾಲ್ಯಾಂಡ್ನ ಜಾನಪದ ಕಥೆಗಳಲ್ಲಿ ಸಾಕಷ್ಟು ಕಂಡುಬರತಕ್ಕಂಥ ಸಾಮಾನ್ಯ ಪಕ್ಷಿಯಾಗಿದೆ ಮತ್ತು ನಾಗಾಲ್ಯಾಂಡ್ನ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಈ ಒಂದು ಮಂಗಟ್ಟೆ ಪಕ್ಷಿ 2000 ಆರಂಭವಾಗಿರ್ತಕ್ಕಂಥ ಈ ಒಂದು ಹಾರ್ನ್ ಬಿಲ್ ಫೆಸ್ಟಿವಲ್ಲು ನಾಗಾ ಸಂಸ್ಕೃತಿಯನ್ನು ವ್ಯಾಪಕವಾಗಿ ಹರಡುವುದನ್ನು ಮತ್ತು ನಾಗಾ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡುವುದರ ಉದ್ದೇಶವಾಗಿದೆ ಸೊ ಹಾರ್ನ್ ಬಿಲ್ ಫೆಸ್ಟಿವಲ್ಲು ಡಿಸೆಂಬರ್ 1-10 ಕೂಡ ಆಚರಣೆ ಮಾಡ್ತಾರೆ 2000 ಸ್ಟಾರ್ಟ್ ಆಗಿದೆ ಅನ್ನೋದನ್ನು ಗಮನಿಸಬೇಕು ಓಕೆ ಯಾವುದದು ಹಾರ್ನ್ ಬಿಲ್ ಅಂದರೆ ಸೊ ಇದೇ ಹಾರ್ನ್ ಬಿಲ್ ಇದೊಂದು ವಲ್ನರಬಲ್ ಸ್ಟಾಟಸಲ್ಲಿರ್ತಕ್ಕಂಥ ಹಾರ್ನ್ ಬಿಲ್ ಆಗುತ್ತೆ ಸೊ ಗಮನಿಸಬೇಕು ಅಥವಾ ಮಂಗಟ್ಟೆ ಪಕ್ಷಿ ಅಂತ ಕೂಡ ನೋಡ್ಬೋದು ಸೊ ಅಲ್ಲಿನ ಹಬ್ಬದ ಆಚರಣೆಗಳನ್ನು ಕೂಡ ಕಾಣ್ತಾ ಇರ್ಬೋದು ಓಕೆ ಸೊ ಇದೊಂದು 24 ಆವೃತ್ತಿ ನಾಗಾಲ್ಯಾಂಡ್ನ ನಾಗಾ ಹೆರಿಟೇಜ್ ವಿಲೇಜ್ ಕಿಸಾಮಾದಲ್ಲಿ ಪ್ರಾರಂಭವಾಯಿತಂತೆ ಇನ್ನಷ್ಟು ವಿಶೇಷ ಅಂದರೆ ನಾಗಾಲ್ಯಾಂಡ್ನ ರಾಜಧಾನಿ ಕೊಹಿಮಾ ಆಗುತ್ತೆ ದೊಡ್ಡ ನಗರ ದಿಮಾಪುರ್ ಮತ್ತು ಲಾ ಗಣೇಶನ್ ಅವರು ಅಲ್ಲಿನ ನಾಗಾಲ್ಯಾಂಡ್ನ ರಾಜ್ಯಪಾಲರಾಗಿದ್ದಾರೆ ನೆಫ್ಯೂ ರಿಯೋರ್ ಅವರು 9th ಚೀಫ್ ಮಿನಿಸ್ಟರ್ ಆಫ್ ನಾಗಾಲ್ಯಾಂಡ್ ಇದ್ದಾರೆ ಮತ್ತು ಈ ಒಂದು ಹಾರ್ನ್ ಬಿಲ್ ಫೆಸ್ಟಿವಲ್ಲು ಮೊದಲು 2000 ಆರಂಭವಾಯಿತು ಇದು ಡಿಸೆಂಬರ್ 1 ಏನು ಪ್ರಾರಂಭವಾಗಿ ಆ ನಾಗಾಲ್ಯಾಂಡ್ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ದಿನ ಅಂತ ಏನು ಕರಿತೀವಿ ಆ ನಾಗಾಲ್ಯಾಂಡ್ನ ಸ್ಥಾಪನಾ ದಿನವನ್ನೇ ರಾಜ್ಯೋತ್ಸವ ದಿನದಂದು ಈ ಒಂದು ಹಾರ್ನ್ ಬಿಲ್ ಫೆಸ್ಟಿವಲನ್ನು ಕೂಡ ಆಚರಣೆ ಮಾಡ್ತಾರೆ ಅನ್ನೋದನ್ನು ಗಮನಿಸ್ಬೋದು ಒಟ್ಟು 17 ವಿವಿಧ ಬುಡಕಟ್ಟು ಜನಾಂಗಗಳನ್ನು ಈ ಒಂದು ಹಬ್ಬದಲ್ಲಿ ಆಚರಣೆಯನ್ನು ಮಾಡ್ತಾರೆ ಅದರಲ್ಲಿ ಅಂಗಾಮಿ ಟ್ರೈಬು ಅಥವಾ ಚಾಂಗ್ ಟ್ರೈಬು ಗಾರೋ ಕುಕ್ಕಿ ಲೋತಾ ಕೋನ್ಯಾಕ್ ಟ್ರೈಬು ಸುಮಿ ಹೀಗೆ ಸಾಕಷ್ಟು ರೆಂಗ್ಮಾ ರೈಟ್ ರೆಂಗ್ಮಾ ವೆರಿ ಫೇಮಸ್ಸು ಹೀಗೆ ಅಂಗಾಮಿ ಟ್ರೈಬ್ ಎಂಬುದು ಅಂಗಾಮಿ ನಾಗಗಳು ನಾಗಾಲ್ಯಾಂಡ್ನ ಕೊಯ್ಮಾ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಮುಖ ಬುಡಕಟ್ಟು ಜನಾಂಗಗಳಲ್ಲಿ ಒಂದಾಗಿದ್ದಾರೆ ಸೊ ಗಮನಿಸ್ಬೋದು ಇಲ್ಲಿ ಒಂದು ಇಮೇಜಲ್ಲಿ ಅಂಗಾಮಿ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರ್ತಾರೆ ಅಂತ ಕೇಳ್ತಾರೆ ಅದು ನಾಗಾಲ್ಯಾಂಡಲ್ಲಿ ಕಂಡು ಬರ್ತಾರೆ ಅದರಲ್ಲೂ ಹಾರ್ನ್ ಬಿಲ್ ಫೆಸ್ಟಿವಲಲ್ಲಿ ಆಚರಣೆಗೆ ಆಚರಿಸ್ತಕ್ಕಂಥ ಪ್ರಮುಖ ಬುಡಕಟ್ಟುಗಳಲ್ಲಿ ಅಂಗಾಮಿ ಬುಡಕಟ್ಟು ಜನಾಂಗಗಳು ಕೂಡ ಒಂದಾಗಿದೆ ಪುರುಷರು ಬಿಳಿ ಮೌಶು ಮತ್ತು ಕಪ್ಪು ಲೋಹೆಯನ್ನು ಧರಿಸಿರ್ತಾರೆ ಮಹಿಳೆಯರು ಮೇಚಾಲ ಮತ್ತು ಮಣಿಗಳ ಆಭರಣಗಳು ಮುಖವಾಡದ ಪೆಂಡೆಂಟ್ಗಳೊಂದಿಗೆ ಬಳೆಗಳನ್ನು ಕೂಡ ಧರಿಸಿರ್ತಾರೆ ಗಮನಿಸಬೇಕು ಇದು ಸೊ ಅಂಗಾಮಿ ಬುಡಕಟ್ಟು ಜನಾಂಗದವರ ಒಂದು
ವೇಷಭೂಷಣವಾಗುತ್ತೆ. ಅದಾದ ನಂತರ ರೆಂಗ್ಮಾ ಟ್ರೈಬ್ಗಳು, ರೆಂಗ್ಮಾ ಬುಡಕಟ್ಟು ಜನಾಂಗಗಳು ಕೂಡ ನಾಗಾಲ್ಯಾಂಡ್ನಲ್ಲಿ ಮತ್ತು ಭಾರತದ ಇನ್ನೊಂದು ರಾಜ್ಯ ಈಶಾನ್ಯ ರಾಜ್ಯ ಅಸ್ಸಾಂ ರಾಜ್ಯಗಳಲ್ಲಿ ಕಂಡುಬರುವ ನಾಗಾ ಬುಡಕಟ್ಟು ಜನಾಂಗವು ಕೂಡ ರೆಂಗ್ಮಾ ಆಗ್ತಾರೆ. 17 ಪ್ರಮುಖ ನಾಗಾ ಬುಡಕಟ್ಟುಗಳಲ್ಲಿ ರೆಂಗ್ಮಾಸ್ ಕೂಡ ಒಂದು. ಇದು ಇವರು ಪಿತೃಪ್ರಧಾನ ವ್ಯವಸ್ಥೆಯನ್ನು ಅನುಸರಿಸ್ತಾರೆ. ಅನಿಮಿಸಂ ಎನ್ನುವುದ ನಂಬಿಕೆಯನ್ನು ಇದು ಮಾಡ್ತಾರೆ. ವಸ್ತುಗಳು, ಸ್ಥಳಗಳು, ಜೀವಗಳೆಲ್ಲವೂ ವಿಶಿಷ್ಟವಾದ ಆಧ್ಯಾತ್ಮಿಕ ಸಾರವನ್ನು ಹೊಂದಿದ್ದವೆ ಎಂಬುವ ನಂಬಿಕೆಯನ್ನು ಹೊಂದಿರತಕ್ಕಂಥ ಬುಡಕಟ್ಟು ಜನಾಂಗ ರೆಂಗ್ಮಾಸ್ ಆಗ್ತಾರೆ. ಇವರ ಪ್ರಮುಖ ಕಸುಬು ಕೃಷಿಯಾಗುತ್ತೆ ಮತ್ತು ಬಹಳ ಎಕ್ಸಾಮ್ಗಳಲ್ಲಿ ಜುಮ್ಮಿಂಗ್ ಪದ್ಧತಿಯನ್ನು ಅನುಸರಿಸಿಕೊಂಡಿರತಕ್ಕಂಥ ಬುಡಕಟ್ಟು ಜನಾಂಗ ಕೋಯಾ, ಅಂಗಾಮಿ, ರೆಂಗ್ಮಾಸ್ ಅಥವಾ ಸಿದ್ದೀಸ್ ಅಂತಂದರೆ ರೆಂಗ್ಮಾಸ್ ಆಗ್ತಾರೆ. ಮಹಿಳೆಯರು ಪರಿಣಿತ ನೇಕಾರರು. ಏನಿದು ಜುಮ್ಮಿಂಗ್ ಅಂದರೆ ಕೃಷಿಯೋಗ್ಯ ಭೂಮಿಯನ್ನು ಸೃಷ್ಟಿಸುವ ಸಲುವಾಗಿ ಅರಣ್ಯ ಪ್ರದೇಶದಿಂದ ಸಸ್ಯ ವರ್ಗವನ್ನು ಕತ್ತರಿಸಿ ಸುಡುವ ಅಭ್ಯಾಸವೇ ಜುಮ್ಮಿಂಗ್ ಪದ್ಧತಿ ಆಗುತ್ತೆ. ರೈಟ್. ರೆಂಗ್ಮಾಗಳು ಸುಗ್ಗಿಯ ನಂತರ ನವೆಂಬರ್ ಅಂತ್ಯದ ವೇಳೆಗೆ 8 ದಿನಗಳ ಎನ್ಗಡ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ. ಸೊ ನೋಡಿ, ಇದೆಲ್ಲವೂ ಕೇವಲ ನಾವಿಲ್ಲಿ ಕಲಿಯಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಆರ್ನ್ಬಿಲ್ ಫೆಸ್ಟಿವಲ್. ಅದಕ್ಕೆ ರಿಲೇಟೆಡ್ ಆಗಿ ನಾಗಾ ಬುಡಕಟ್ಟು ಜನಾಂಗಗಳು 17 ಇದ್ದಾವೆ. ಆ 17ನೇ ಪ್ರಮುಖವಾಗಿರ್ತಕ್ಕಂಥ ಅಂಗಾಮಿ ಬುಡಕಟ್ಟು ಜನಾಂಗ, ರೆಂಗ್ಮಾ ಬುಡಕಟ್ಟು ಜನಾಂಗ ಮತ್ತು ಕೊನ್ಯಾಕ್ ನಾಗಾ ಟ್ರೈಬ್ಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಬ್ಲ್ಯಾಕ್ ಹೆಡ್ ಟ್ರೈಬ್ ಅಂತ ಕೂಡ ಕರೀತಾರೆ. ಕಪ್ಪು ತಲೆಯ ನಾಗಾ ಬುಡಕಟ್ಟು ಜನಾಂಗ ಕೊನ್ಯಾಕ್ ನಾಗ ಆಗ್ತಾರೆ. ಇವರು ನಾಗಾಲ್ಯಾಂಡ್ನಲ್ಲಿ ಅಧಿಕೃತವಾಗಿ ಗುರುತಿಸಲ್ಪಟ್ಟ 17 ಬುಡಕಟ್ಟು ಜನಾಂಗಗಳಲ್ಲಿ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಕೊನ್ಯಾಕ್ ಟ್ರೈಬ್ ಆಗುತ್ತೆ. ಇದನ್ನ ಬಹಳ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅಚ್ಚೆ ಹಾಕಿಸಿಕೊಂಡ ಮುಖಗಳನ್ನು ಹೊಂದಿರುವ ಹಿಂಸಾತ್ಮಕ ತಲೆ ಬೇಟೆಗಾರರು ಅಂತ ಕರೀತಾರೆ. ದೋಸ್ ವಯಲೆಂಟ್ ಹೆಡ್ ಅಂಟರ್ಸ್ ವಿತ್ ಟ್ಯಾಟೂಡ್ ಫೇಸಸ್ ಅಂತ. ಸೊ ಈ ರೀತಿಯಾಗಿ ಸೊ ಗಮನಿಸಿ. ಓಕೆ. ಸೊ ಹೀಗೆ ಕೊನೆಯ ತಲೆ ಬೇಟೆಗಾರರಲ್ಲಿ ಕೂಡ ಇವರು ಒಬ್ಬರಾಗ್ತಾರೆ. ಈಗ ಕೃಷಿಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಸೊ 95% ಹೆಚ್ಚು ಜನರು ಕೃಷಿಯನ್ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ. ಪುರುಷರು ಜಿಂಕೆ ಕೊಂಬಿನಿಂದ ಮಾಡಿದ ಕಿವಿಯೋಲೆಗಳನ್ನು, ಕಾಡು ಹಂದಿಯ ದಂತದಿಂದ ಮಾಡಿದ ಆರ ಮತ್ತು ಇತ್ತಾಳೆಯ ತಲೆಗವಸುಗಳನ್ನು ಧರಿಸಿರ್ತಾರೆ ಅನ್ನೋದನ್ನು ನೋಡಿ. ಕಾಡು ಹಂದಿಯಿಂದ ವಾಟೆ ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ವೇಷಭೂಷಣಗಳನ್ನು ಕೊನ್ಯಾಕ್ ನಾಗಾ ಟ್ರೈಬ್ಗಳು ಮಾಡ್ತಾರೆ. ಓಕೆ. ಇನ್ನು ಲಾವೋ, ವಂಗ್ಮು ಮತ್ತು ಅಯೋಲಿಂಗಿಗಳು ಅವರ ಹಬ್ಬಗಳಾಗ್ತವೆ ಕೊನ್ಯಾಕ್ ಟ್ರೈಬ್. ಸೊ ಭಾಳ ವಿಚಾರಗಳನ್ನು ಇವತ್ತು ಮಾತಾಡಿದ್ವಿ ಅಲ್ವಾ. ಸೊ ಒಂದು ಆರ್ನ್ಬಿಲ್ ಫೆಸ್ಟಿವಲ್ಲು ಡಿಸೆಂಬರ್ 1 ರಿಂದ ಡಿಸೆಂಬರ್ 10 ಅಂತ ಹೇಳಿದ್ವಿ. ಫೈನ್. ಯಾವ ರಾಜ್ಯ? ನಾಗಾಲ್ಯಾಂಡ್ ಹೇಳಿದ್ವಿ. 17 ಬುಡಕಟ್ಟು ಜನಾಂಗಗಳು ಹೇಳಿದ್ವಿ. ಅದರಲ್ಲೂ ಪ್ರಮುಖವಾಗಿರ್ತಕ್ಕಂಥ ಅಂಗಾಮಿ, ರೆಂಗ್ಮಾಸ್ ಮತ್ತು ಕೊನ್ಯಾಕ್ ಟ್ರೈಬ್ಗಳ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ನೋಡಿದ್ವಿ ಅಲ್ವಾ. ಸೊ ಕೇವಲ ನಾಗಾಲ್ಯಾಂಡಲ್ಲಿ ಡಿಸೆಂಬರ್ 1 ರಿಂದ 10 ವರೆಗೂ ನೋಡ್ರಿ ಇದು ಆಚರಣೆ ಮಾಡ್ತಾರೆ. ಅದನ್ನು ಆರ್ನ್ಬಿಲ್ ಫೆಸ್ಟಿವಲ್ ಅಂತ ಬಂದರೆ ಸಾಕಾಗ್ತಾ ಇತ್ತು. ಬಟ್ ಅಷ್ಟಕ್ಕೆ ಸಾಕಾಗಲ್ವಲ್ಲ, ಯಾರು ಹೆಚ್ಚಿಗೆ ಓದ್ತಾರೆ ಅವನು ಪಾಸ್ ಆಗ್ತಾನೆ. ಅದಕ್ಕೋಸ್ಕರ ಒಂದು ಚೂರು ಹೆಚ್ಚಿಗೆ ಹೇಳೋಣ ಅನ್ನೋ ಉದ್ದೇಶದಿಂದ. ಇನ್ನು ಕ್ವಶನ್ 3, ಇಸ್ರೋ ವಿಜ್ಞಾನಿ ವಿ ಆರ್ ಲಲಿತಾಂಬಿಕಾ ಅವರಿಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಇಸ್ರೋ ಸೈಂಟಿಸ್ಟ್ ವಿ ಆರ್ ಲಲಿತಾಂಬಿಕಾ ಗೆಟ್ಸ್ ಫ್ರಾನ್ಸಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಸೊ ಏನಿತ್ತು ಅಂದರೆ ನ್ಯಾಷನಲ್ ಆರ್ಡರ್ ಆಫ್ ದ ಲಿಜನ್ ಆಫ್ ಆನರ್. ಮಿಲಿಟರಿ ಮತ್ತು ಸಿವಿಲ್ ಎರಡರಲ್ಲೂ ಫ್ರಾನ್ಸ್ನ ಅತ್ಯುನ್ನತ ಒಂದು ಗೌರವವಾಗುತ್ತೆ. ಹೈಯೆಸ್ಟ್ ಫ್ರೆಂಚ್ ಆರ್ಡರ್ ಆಫ್ ಮೆರಿಟ್ ಬೋತ್ ಮಿಲಿಟರಿ ಆ್ಯಂಡ್ ಸಿವಿಲ್, ನ್ಯಾಷನಲ್ ಆರ್ಡರ್ ಆಫ್ ದ ಲೆಜೆಂಡ್ ಆಫ್ ಆನರ್ ಅಂತ. ಸೊ ಇದನ್ನು ನೆಪೋಲಿಯನ್ ಬೋನಪಟ್ಟು 1802ರಲ್ಲಿ ಸ್ಥಾಪನೆ ಮಾಡಿದಂತೆ. ಸೊ ಈ ಅವಾರ್ಡನ್ನು 5 ಕ್ಯಾಟಗರಿಗಳಲ್ಲಿ ಕೊಡ್ತಾರೆ. ಇವತ್ತು ನಮ್ಮ ಇಸ್ರೋದ ಮಾಜಿ ವಿಜ್ಞಾನಿ, ಮಾನವ ಬಾಹ್ಯಾಕಾಶ ಯಾನ ಕಾರ್ಯಕ್ರಮದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಿರ್ದೇಶನಾಲಯದ ಮಾಜಿ ನಿರ್ದೇಶಕಿ ಡಾಕ್ಟರ್ ವಿ ಆರ್ ಲಲಿತಾಂಬಿಕಾ ಅವರಿಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ನ್ಯಾಷನಲ್ ಆರ್ಡರ್ ಆಫ್ ದ ಲೆಜೆಂಡ್ ಆಫ್ ಆನರ್ ಎನ್ನುವ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ. ಈ ಹಿಂದೆ ಸೊ ಇದೇ ಪ್ರಶಸ್ತಿಯನ್ನು ಮೋದಿಯವ್ರಿಗೂ ಕೂಡ ನೀಡಲಾಗಿತ್ತು 2023ರ ಆರಂಭದಲ್ಲಿ ಅನ್ನೋದನ್ನು ನೋಡಿದ್ವಿ. ಸೊ ಮೋದಿಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಗೌರವ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಲೆಜೆಂಡ್ ಆಫ್ ಆನರ್ ಫ್ರಾನ್ಸ್ ಅಧ್ಯಕ್ಷರಿಂದ ಇಮ್ಯಾನ್ಯುಯಲ್ ಮ್ಯಾಕ್ಟೆನ್ ಅವರಿಂದ ಮೋದಿಯವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿತ್ತು ಅಂತ ಕೂಡ ನಾವು ಮಾತಾಡಿದ್ವಿ ಅಲ್ವಾ. ಈ ಇಮೇಜ್ಗಳನ್ನು ನೋಡಿದ್ರಿ, ಫ್ರೆಂಚ್ ರಿಪಬ್ಲಿಕ್ ವಿಚಾರಗಳನ್ನು ಕೂಡ ಮಾತಾಡಿದ್ವಿ. ಓಕೆ. ಇನ್ನು ಕ್ವಶನ್ 10, ಭಾರತದ ಅತಿ ಉದ್ದದ ರೈಲು ಮಾರ್ಗ. ಸೊ ಅಸ್ಸಾಂನ ದಿಬ್ರುಗಢನಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗಿರ್ತಕ್ಕಂಥ ವಿವೇಕ ಎಕ್ಸ್ಪ್ರೆಸ್ ಭಾರತದ ಅತಿ ಉದ್ದದ ರೈಲು ಮಾರ್ಗವಾಗಿದೆ. ಮತ್ತೊಮ್ಮೆ ಸುದ್ದಿಲಿದೆ. ಸೊ ಇಂಡಿಯಾಸ್ ಲಾಂಗೆಸ್ಟ್ ಟ್ರೈನ್ ರೂಟ್ ದಿಬ್ರುಗರ್ ಇನ್ ಅಸ್ಸಾಂ ಟು ಕನ್ಯಾಕುಮಾರಿ ಇನ್ ತಮಿಳುನಾಡು. ಸೊ ವಿವೇಕ ಎಕ್ಸ್ಪ್ರೆಸ್, ಸೊ ಹೆಸರು ನೆನ್ಪಿಡಿ,
ಸೊ ವಿವೇಕ ಎಕ್ಸ್ಪ್ರೆಸ್ ಭಾರತದ ಅತಿ ಉದ್ದದ ರೈಲು ಮಾರ್ಗವನ್ನು ವಿವೇಕ ಎಕ್ಸ್ಪ್ರೆಸ್ ನಡೆಸುತ್ತದೆ. ಇದು ವಾರಕ್ಕೆ 4 ದಿನಗಳು ನಡೆಯುತ್ತೆ. ಸೊ ಇಲ್ಲಿಂದ ದಿಬ್ರುಗರಿಂದ ತಮಿಳುನಾಡುವರೆಗೂ ಎಷ್ಟು ಕಿಲೋಮೀಟರ್ ಇದೆ? 4,189 ಕಿಲೋಮೀಟರ್ಗಳು ಉದ್ದ ಇರತಕ್ಕಂಥದ್ದು. ಆಸ್ಸಾಂನ ದಿಬ್ರುಗರಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗಿರ್ತಕ್ಕಂಥ 4,189 ಕಿಲೋಮೀಟರ್ಗಳು. ಒಂದ್ಸಲ ಅದರಲ್ಲಿ ಹತ್ಕೊಂತಿರೋ ಒಂದು 3-4 ದಿನ ಬೇಕನ್ಸುತ್ತೆ. ಸೊ ಇಲ್ಲಿಂದ ಕನ್ಯಾಕುಮಾರಿಗೆ ಹೋಗಿ ಆ ವಿವೇಕ ಎಕ್ಸ್ಪ್ರೆಸ್ ಅಲ್ಲಿ ಕುಳಿತರೆ, ಸೊ ಮೋಸ್ಟ್ಲಿ ಅದರ ಸ್ಪೀಡು ಮತ್ತು ಅಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಿವೇಕ ಎಕ್ಸ್ಪ್ರೆಸ್ ದಿಬ್ರುಗಢದಿಂದ 7:25 ಹೊರಡುತ್ತದೆ ಮತ್ತು ಕನ್ಯಾಕುಮಾರಿಗೆ ಪ್ರಯಾಣಿಸುವಾಗ 4ನೇ ದಿನ ಗಮ್ಯಸ್ಥಾನವನ್ನು ತಲುಪುತ್ತೆ. ಸೊ 4 ಡೇಸ್ ಬೇಕಂತೆ. ಒಳ್ಳೆ ಟೂರ್ ಟ್ರಿಪ್ ಆಗುತ್ತೆ ಅದರೊಳಗಡೆ ಹೋದರೆ. ಸೊ ಅಲ್ಲಲ್ಲಿ ನಿಲ್ಲಿಸ್ತಾರೆ, ಬೇರೆ ಬೇರೆ ವಿವಿಧ ಏರಿಯಾಗಳ ವಿವಿಧ ಖಾದ್ಯಗಳನ್ನು ತಿನ್ಬೋದು, ವಿವಿಧ ವಿಶೇಷತೆಗಳನ್ನು ನೋಡ್ಬೋದು. ಸೊ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತಕ್ಕಂಥದ್ದು. ಓಕೆ, ಸೊ ಅದರ ಮ್ಯಾಪ್ ಇರಬೇಕು ರೈಟ್. ಇಲ್ಲಿಂದ ಕನ್ಯಾಕುಮಾರಿಯಿಂದ ಹಾಗೆ ಕೇರಳ, ತಮಿಳ್ನಾಡು, ಮೋಸ್ಟ್ಲಿ ಕರ್ನಾಟಕಕ್ಕೆ ಬರಲ್ಲ ಬದಲಾಗಿ. ಸೊ ಹಾಗೆ ಆಂಧ್ರ ಪ್ರದೇಶದಿಂದ ಒಡಿಶಾ, ಒಡಿಶಾದಿಂದ ಪಶ್ಚಿಮ ಬಂಗಾಳದಿಂದ ಮುಂದೆ ಹಾಗೆ ಆಸ್ಸಾಮು ದಿಬ್ರುಗರ್ವರೆಗೂ ಹೋಗುತ್ತೆ. ಸುಮಾರು 4,189 ಕಿಲೋಮೀಟ್ರ್ ಉದ್ದ ಇರತಕ್ಕಂಥ ವಿವೇಕ ಎಕ್ಸ್ಪ್ರೆಸ್ ನಮ್ಮ ಭಾರತದ ಅತಿ ಉದ್ದದ ಲಾಂಗೆಸ್ಟ್ ರೂಟ್, ಟ್ರೈನ್ ರೂಟ್ ಇನ್ ಇಂಡಿಯಾ. 2ನೇ ಸ್ಥಾನದಲ್ಲಿ ಅರೋನಾಯ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತೆ, ಸಿಲಿಚಾರಿಂದ ತಿರುವನಂತಪುರಂ. 3ನೇ ಸ್ಥಾನದಲ್ಲಿ ಹಿಮ್ಸಾಗರ್ ಎಕ್ಸ್ಪ್ರೆಸ್, ಕತ್ರಾದಿಂದ ಕನ್ಯಾಕುಮಾರಿ. 4ನೇ ಸ್ಥಾನದಲ್ಲಿ ನವಯುಗ್ ಎಕ್ಸ್ಪ್ರೆಸ್, ಕತ್ರಾದಿಂದ ಮಂಗಳೂರು ಸೆಂಟ್ರಲ್. ಅದೇ ರೀತಿಯಾಗಿ 5ನೇದು ನ್ಯೂ ತಿನ್ಸುಕಿಯಾ ಬೆಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್ ಅಂತೆ. ಸೊ ಒಟ್ಟಾರೆಯಾಗಿ ವಿವೇಕ ಎಕ್ಸ್ಪ್ರೆಸ್ ನೆನಪಿಡ್ಬೇಕು ಎಲ್ಲಿಂದ ಎಲ್ಲಿವರೆಗೂ ಅಂತ. ಇನ್ನು ಕ್ವಶನ್ ನಂಬರ್ 11, ಮಧ್ಯಪ್ರದೇಶದ ಒಂದು ನ್ಯೂಸ್ ಇದೆ. ಮಧ್ಯಪ್ರದೇಶದ ದಾಮೋಹ್ನಲ್ಲಿ ಭಾರತದ ಅತಿದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವನ್ನು ಸ್ಥಾಪಿಸಲಾಗುವುದು ಅಂತ ಸುದ್ದಿ ಇದೆ. ಹಾಗಾದರೆ ಈಗ ಪ್ರಸ್ತುತ ಭಾರತದ ಅತಿದೊಡ್ಡ ಟೈಗರ್ ರಿಸರ್ವ್ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಆಗುತ್ತೆ. ಅದಕ್ಕೂ ಮೀರಿ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಆಗುತ್ತಾ ಅನ್ನೋದು ನನಗೂ ಕೂಡ ಡೌಟ್ ಇದೆ. ಯಾಕಂದರೆ ನ್ಯೂಸ್ ಐಟಮ್ ಏನೇ ಹಂಗಿದೆ, ಏನಂತಿದೆ, ಮಧ್ಯಪ್ರದೇಶ ಇಂಡಿಯಾಸ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಟು ಬಿ ಸೆಟಪ್ ಇನ್ ದಮೋಹ್. ಎಲ್ಲಿ? ದಮೋಹ ಎನ್ನಲ್ಲಿ, ಮಧ್ಯಪ್ರದೇಶದಲ್ಲಿ. ಅಲ್ಲಿ ನವರಾದೇವಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕೇಳಿರ್ತೀರಾ. ಆಕ್ಚುಲಿ ನವರಾದೇವಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಈ ಒಂದು ಚಿರತೆಗಳನ್ನ ತರಬೇಕು ಅನ್ನೋ ಉದ್ದೇಶವೇನಿತ್ತು ಸುದ್ದಿಯಲ್ಲಿತ್ತು. ಅದೇ ತರ ಮಧ್ಯಪ್ರದೇಶದ ಇನ್ನೊಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ರಾಣಿ ದುರ್ಗಾವತಿ ವನ್ಯಜೀವಿ ಧಾಮ, ಈ ಎರಡು ದಮೋಹ ಜಿಲ್ಲೆಯಲ್ಲಿ ಬರ್ತವೆ ಮಧ್ಯಪ್ರದೇಶದಲ್ಲಿ. ಇವೆರಡೂಗಳನ್ನ ಮರ್ಜ್ ಮಾಡಿ ಸುಮಾರು 2,300 ಚದರ ಕಿಲೋಮೀಟರ್ಗಳ ಉಳ್ಳಂತಹ ಒಂದು ದೊಡ್ಡ ಟೈಗರ್ ರಿಸರ್ವ್ ಅನ್ನ ಮಾಡೋದಕ್ಕೆ ಇವತ್ತು ಒಪ್ಪಿಗೆಯನ್ನ ಸೆಂಟ್ರಲ್ ಗವರ್ನಮೆಂಟ್ ನೀಡಿದೆ. ಇನ್ನು ಫೈನಲ್ ಟೈಗರ್ ರಿಸರ್ವ್ ಆಗಿಲ್ಲ, ಇವೆರಡನ್ನ ಮರ್ಜ್ ಮಾಡಿ ಯಾವ್ದು ಮಧ್ಯಪ್ರದೇಶದ ನವರಾದೇವಿ ವೈಲ್ಡ್ ಲೈಫ್ ಸೆಂಚುರಿ ಮತ್ತು ರಾಣಿ ದುರ್ಗಾವತಿ ವೈಲ್ಡ್ ಲೈಫ್ ಸೆಂಚುರಿಗಳನ್ನ ಮರ್ಜ್ ಮಾಡೋ ಮೂಲಕ ನಮ್ಮ ದೇಶದ ಅತಿದೊಡ್ಡ ಟೈಗರ್ ರಿಸರ್ವ್ ಅನ್ನ ಆಗುತ್ತೆ, ಇಂಡಿಯಾಸ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಅಂತ ನ್ಯೂಸ್ ಐಟಮ್ಗಳಲ್ಲಿ ಬಂದಿದೆ. ಆದರೆ ಆಕ್ಚುಯಲ್ ಡೀಟೇಲ್ಸ್ ಅನ್ನ ನೋಡಕ್ ಹೋದಾಗ 2,300 ಚದರ ಕಿಲೋಮೀಟರ್ಗಳು ಮಧ್ಯಪ್ರದೇಶದ ನವರಾದೇವಿ ಮತ್ತು ರಾಣಿ ದುರ್ಗಾವತಿ ವೈಲ್ಡ್ ಲೈಫ್ ಸೆಂಚುರಿಗಳನ್ನು ಮರ್ಜ್ ಮಾಡಿದಾಗ ಆಗ್ತಕ್ಕಂಥ ಒಂದು ವಿಸ್ತೀರ್ಣ ಆಗುತ್ತೆ. ಆದರೆ ಏನಿದೆ ಡೀಟೇಲ್ಸು ಈಗ ನೋಡಿ, ನಮ್ಮ ದೇಶದಲ್ಲಿ ಒಟ್ಟು 53 ಟೈಗರ್ ರಿಸರ್ವ್ ಅಥವಾ 54 ಅನ್ಕೊಳ್ಳೋಣ, ನಮ್ಮ ಬಂಡೀಪುರದಿಂದ ಹಿಡಿದು ಒಟ್ಟು 53ನದು ರಾಣಿಪುರ್ ಟೈಗರ್ ರಿಸರ್ವ್ ಉತ್ತರ ಪ್ರದೇಶ, ಅದಕ್ಕಿನ ಹಿಂದೆ ರಾಮ್ಗರ್ ವಿಷಾದರಿ ರಾಜಸ್ಥಾನದ, ಅದಕ್ಕಿನ ಹಿಂದೆ ಶ್ರೀವಿಲ್ಲಿಪುತ್ತೂರು ಮೇಘಮಲೈ ಟೈಗರ್ ರಿಸರ್ವ್ ತಮಿಳುನಾಡದು, ಅದಾದಮೇಲೆ ಗುರು ಗೌಸಿಯದಾಸ್ ನ್ಯಾಷನಲ್ ಪಾರ್ಕ್, ತಾಮೂರ್ ಪಿಂಗ್ಲಾ ವೈಲ್ಡ್ ಲೈಫ್ ಸ್ಯಾಂಚುರಿಗಳನ್ನು ಸೇರಿಸಿ ಒಂದು ಛತ್ತೀಸ್ಗಢದಲ್ಲಿ ಅಂತ ಹೇಳ್ತಾ ಇದ್ರು. ಈಗ ಒಂದೆರಡು ಇನ್ನೂ ಫೈನಲ್ ನೋಟಿಫಿಕೇಶನ್ ಆಗಿಲ್ಲ, ಹಾಗಾಗಿ 53 ಅಥವಾ 54 ಅನ್ಕೊಳ್ಳೋಣ. ಈ 55ನದು ಏನಾಗ್ತಾ ಇದೆಯೋ, ಮಧ್ಯಪ್ರದೇಶದ ನವರಾದೇವಿ ವೈಲ್ಡ್ ಲೈಫ್ ಸ್ಯಾಂಚುರಿ ಮತ್ತು ರಾಣಿ ದುರ್ಗಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿಗಳನ್ನು ಸೇರಿಸಿ 2,300 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವಾಗಿರ್ತಕ್ಕಂಥ ಹುಲಿ ಸಂರಕ್ಷಿತ ಪ್ರದೇಶದ ರಚನೆಯಾದಾಗ ಅದು ಈಗ ಪ್ರಸ್ತುತ ಅತಿದೊಡ್ಡ ಹುಲಿ ಮೀಸಲಾಗಿರ್ತಕ್ಕಂಥ ನಾಗಾರ್ಜುನ ಸಾಗರ ಶ್ರೀಶೈಲಂಗಿಂತ ದೊಡ್ಡದಾಗುತ್ತಾ ಅನ್ನೋದು ಪ್ರಶ್ನೆ. ಯಾಕಂದರೆ ಸೊ ಇಲ್ಲಿ ಒಂದಷ್ಟು ಡೀಟೇಲ್ ಮೂಲಗಳ ಪ್ರಕಾರ ಇದು 3,796 ಸ್ಕ್ವೇರ್ ಕಿಲೋಮೀಟರ್ ಇರಬೇಕು, ನಾಟ್ ಎಕ್ಸಾಕ್ಟ್ಲಿ, ನೋಡೋಣ ಅದನ್ನು ಇನ್ನೊಂದ್ಸಲ ನಾವು ಕನ್ಫರ್ಮ್ ಮಾಡಿಕೊಂಡು, ಇಲ್ಲ ನೀವೇ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಹೇಳಿ ಕಮೆಂಟ್ ಮೂಲಕ ತಿಳಿಸಿ
ಯಾವುದು ನಾಗಾರ್ಜುನ ಸಾಗರ ಶ್ರೀಶೈಲಂನ ವಿಸ್ತೀರ್ಣ ಎಷ್ಟಿದೆ ಅಫಿಷಿಯಲ್ ಆಗಿ, ಮತ್ತು ಅದು ಇವತ್ತೇನು ಹೊಸದಾಗಿ ನಿರ್ಮಾಣ ಮಾಡಕ್ಕೆ ಇನ್ನೊಂದು ಹೊಸ ಟೈಗರ್ ರಿಸರ್ವ್ ಮಾಡಕ್ಕೆ ಹೋಗ್ತಾ ಇದ್ದರು ಮಧ್ಯಪ್ರದೇಶದ್ದು, ಅದು ಈ ನಾಗಾರ್ಜುನ ಸಾಗರ ಹುಲಿ ಸಂರಕ್ಷಿತ ಮೀಸಲು ಪ್ರದೇಶದ ವಿಸ್ತೀರ್ಣವನ್ನು ಮೀರುತ್ತಾ ಅನ್ನೋದನ್ನ ನೋಡೋಣ, ಕಾದು ನೋಡೋಣ. ಓಕೆ, ಇನ್ನು ಭಾರತ ಉಪಖಂಡದಲ್ಲಿ ಅಂದ್ರೆ ಭಾರತ ಬಾಂಗ್ಲಾದೇಶ ನೇಪಾಳ ಭೂತಾನಗಳಲ್ಲಿ ಕಂಡು ಬರತಕ್ಕಂಥ ಹುಲಿಯ ವಿಧವನ್ನು ನಾವು ಬಂಗಾಳದ ಹುಲಿ ಅಥವಾ ಬೆಂಗಾಲ್ ಟೈಗರ್ ಅಂತ ಕರಿತೀವಿ. ಇದು ಇವತ್ತು ಜೀವಂತ ಇರತಕ್ಕಂಥ ಬೆಕ್ಕು ಜಾತಿಯ ಪ್ರಾಣಿಗಳಲ್ಲಿ ಅತಿದೊಡ್ಡ ಪ್ರಾಣಿಯಾಗುತ್ತೆ ನಮ್ಮ ಬಂಗಾಳದ ಹುಲಿ. ಭಾರತ ಮತ್ತು ಬಾಂಗ್ಲಾದೇಶದ ರಾಷ್ಟ್ರೀಯ ಪ್ರಾಣಿಗಳು ಕೂಡ ಹೌದು. ಇದು ನಮ್ಮ ದೇಶದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಶೆಡ್ಯೂಲ್ 1 ಸೇರಿಸಲಾಗಿದೆ. ಭಾರತದ ಅತಿದೊಡ್ಡ ಹುಲಿ ಮೀಸಲು ಪ್ರಸ್ತುತ ನಾಗಾರ್ಜುನ ಸಾಗರ ಶ್ರೀಶೈಲಂ ಆಂಧ್ರಪ್ರದೇಶ ಮತ್ತು ತೆಲಂಗಾಣಕ್ಕೆ ವಿಸ್ತರಿಸಿದೆ. ಅತಿ ಸಣ್ಣ ಹುಲಿ ಮೀಸಲು ಕೆಲವೊಂದ್ ಕಡೆ ಬೋರ್ ಅಂತ ಕೊಡ್ತಾರೆ ಮಹಾರಾಷ್ಟ್ರದ್ದು, ಕೆಲವೊಂದ್ ಕಡೆ ವರಾಂಗ್ ಅಂತ ಕೊಡ್ತಾರೆ, ಕೆಲವೊಂದ್ ಕಡೆ ನಮೇರಿ ಅಂತ ಕೊಡ್ತಾರೆ, ನೆನ್ಪಿಡಿ. ಸೊ ಇನ್ನು ಎಂ ಸ್ಟ್ರೈಪ್ಸ್ ಮಾನಿಟರಿಂಗ್ ಸಿಸ್ಟಮ್ ಫಾರ್ ಟೈಗರ್ಸ್ ಇಂಟೆನ್ಸಿವ್ ಪ್ರೊಟೆಕ್ಷನ್ ಅಂಡ್ ಎಕಲಾಜಿಕಲ್ ಸ್ಟಾಟಸ್, ಈ ಒಂದು ಸಾಫ್ಟ್ವೇರ್ ಅನ್ನು ಬಳಸಿ NTCA ಸರ್ವೆಯನ್ನು ಮಾಡ್ತಾರೆ ಹುಲಿ ಗಣತಿಯನ್ನು. 3167 ಏನಿದೆ ಅಂತ ನೆನ್ಪಿಡಿ. ಸೊ ಅಂತಾರಾಷ್ಟ್ರೀಯ ಹುಲಿ ದಿನ July 29 2010 ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಸೇಂಟ್ ಪೀಟರ್ಸ್ಬರ್ಗ್ ಟೈಗರ್ ಸಮೇತ ರಷ್ಯಾದಲ್ಲಿ ನಡೆದಿತ್ತು ಅಲ್ಲಿಂದ. ಸೊ July 29 ಅಂತಾರಾಷ್ಟ್ರೀಯ ಹುಲಿ ದಿನವಾಗುತ್ತೆ. ಇನ್ನು ಮಧ್ಯಪ್ರದೇಶದಲ್ಲಿ ಸ್ಥಾಪನೆ ಆಗ್ತಾ ಇದೆ ಹೊಸ ಟೈಗರ್ ರಿಸರ್ವ್. ಸೊ ಅಲ್ಲಿನ ರಾಜಧಾನಿ ಭೋಪಾಲ್, ಅತಿದೊಡ್ಡ ಸಿಟಿ ಇಂದೋರ್, 53 ಜಿಲ್ಲೆಗಳಿದ್ದಾವೆ. ಮಂಗುಬಾಯಿ ಸಿ ಪಟೇಲ್ ಅಲ್ಲಿನ ರಾಜ್ಯಪಾಲರು, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮುಖ್ಯಮಂತ್ರಿಗಳು ಇದ್ರು. ಬಟ್ ಈಗೇನಾಗಿದೆ, ಅಲ್ಲಿ ಎಲೆಕ್ಷನ್ ಆಗಿದೆ, ಯಾರು ಹೊಸ ಮುಖ್ಯಮಂತ್ರಿಗಳಾಗ್ತಾರೆ? BJP ಪಕ್ಷ ಅತಿದೊಡ್ಡ ಪಕ್ಷವಾಗಿ ಬಂದಿದೆ, ಬಟ್ ಮುಖ್ಯಮಂತ್ರಿಗಳಾಗಿ ಯಾರು ಅಲ್ಲಿ ನೇಮಕಗೊಳ್ತಾರೆ ಅನ್ನೋದು ಇನ್ನು ಸಸ್ಪೆನ್ಸ್ ಇದೆ, ನೋಡೋಣ. ಇನ್ನು Q12 ಭಾರತ ನೇಪಾಳ ಜಂಟಿ ಮಿಲಿಟರಿ ವ್ಯಾಯಾಮ ಸೂರ್ಯ ಕಿರಣ್ 17 ನೋಡಿ. ಎಕ್ಸ್ ಅಂದ್ರೆ 10, 5 ಅಂದ್ರೆ 5, ವಿ ಅಂದ್ರೆ 5 ಪ್ಲಸ್ 2 ಅಲ್ವಾ. ಸೊ 17th ಸೂರ್ಯ ಕಿರಣ್ ಇಂಡಿಯಾ ನೇಪಾಳ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಸೂರ್ಯ ಕಿರಣ್. ಸೊ 24 November ಇಂದ December 7 ಸೂರ್ಯ ಕಿರಣ್ 17 ಆವೃತ್ತಿಯು ಉತ್ತರಾಖಂಡದ ಪಿಥೋರ್ಗಢದಲ್ಲಿ ನಡೆದಿತ್ತು. ಸೂರ್ಯ ಕಿರಣ್ ಭಾರತ ಮತ್ತು ನೇಪಾಳಗಳ ಮಧ್ಯೆ ನಡೀತಕ್ಕಂಥ ಮಿಲಿಟರಿ ವ್ಯಾಯಾಮ ಅನ್ನೋದನ್ನು ನೆನ್ಪಿಡಿ. ಸೂರ್ಯ ಕಿರಣ್ ಭಾರತ ನೇಪಾಳ. ಸದನಿತಿಯಾಗಿ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಚೀನಾ, ಮಿತ್ರ ಶಕ್ತಿ ಇಂಡಿಯಾ ಶ್ರೀಲಂಕಾ, ಸಮುದ್ರ ಶಕ್ತಿ ಇಂಡಿಯಾ ಇಂಡೋನೇಷ್ಯಾ, ನೊಮ್ಯಾಡಿಕ್ ಎಲಿಫೆಂಟ್ ಇಂಡಿಯಾ ಮಂಗೋಲಿಯಾ. ಸೊ ಅದೇ ತರ ಎಲ್ಲಿದೆ ಅನ್ನೋದನ್ನ ಒಂದ್ ಕಡೆ ಹಾಕಿರ್ತೀನಿ ಎಲ್ಲ ಒಂದ್ ಕಡೆ. ಸೊ ಸೂರ್ಯ ಕಿರಣ್ ಅಂತ ಎಲ್ಲ ಒಂದ್ ಕಡೆ ಇರುತ್ತೆ. ಸೊ ಅದೇ ತರ ಇವುಗಳ ಎಲ್ಲವನ್ನ ನೋಟ್ ಮಾಡ್ಕೊಳ್ತಾ ಹೋಗಿ, ಎಲ್ಲಿದೆ ಸೂರ್ಯ ಕಿರಣ್. ಸೊ ಹಾಕಿಲ್ಲ ಅಂದ್ರೆ ನೋಡೋಣ, ಇದ್ರೊಳಗೆ ಮತ್ತೊಮ್ಮೆ ಸೇರಿಸ್ತೀನಿ ಸೂರ್ಯ ಕಿರಣ್ ಯಾವ ಎರಡು ಒಂದು ದೇಶಗಳ ಮಧ್ಯೆ, ಭಾರತ ಮತ್ತು ನೇಪಾಳಗಳ ಮಧ್ಯೆ ಆರ್ಮಿ ಆಗುತ್ತೆ, ಭೂಸೇನೆಗಳ ಒಂದು ಸೇನಾ ವ್ಯಾಯಾಮ ಎಕ್ಸಸೈಸ್ ಸೂರ್ಯ ಕಿರಣ್ ಇಲ್ಲಿದೆ, ನೋಡ್ಬೋದು. ಓಕೆ, ಸೊ ಅದೇ ರೀತಿಯಾಗಿ Q13 51 ಅಂತಾರಾಷ್ಟ್ರೀಯ ಎಮ್ಇ ಪ್ರಶಸ್ತಿಗಳು, ಎಮ್ಇ ಅವಾರ್ಡ್ಸ್ ಏಕ್ತಾ ಕಪೂರ್ ಮತ್ತು ವೀರದಾಸ್ ಅವರಿಗೆ ಸಿಕ್ಕಿದೆ ಅನ್ನೋದನ್ನು ಗಮನಿಸಬೇಕು. 51st ಇಂಟರ್ನ್ಯಾಷನಲ್ ಎಮ್ಇ ಅವಾರ್ಡ್ಸ್, ಹಾಗಾದ್ರೆ ಎಮ್ಇ ಅವಾರ್ಡ್ಸ್, ಗ್ರಾಮಿ ಅವಾರ್ಡ್ಸ್, ಆಸ್ಕರ್ ಅವಾರ್ಡ್ಸ್ ಮತ್ತು ಟೋನಿ ಅವಾರ್ಡ್ಸ್ ಅಂತಕ್ಕಂಥ 4 ವಿಧದ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕಾಣ್ತೀವಿ. ಅದರಲ್ಲಿ ಆಸ್ಕರ್ ಅವಾರ್ಡ್ ಗೊತ್ತಿರತಕ್ಕಂಥದ್ದೇ, ಗ್ರಾಮಿ ಅವಾರ್ಡ್ ಗೊತ್ತಿರುತ್ತೆ, ಎಮ್ಇ ಅವಾರ್ಡು. ಸೊ ಇದೊಂದು ಟೆಲಿವಿಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಅವಾರ್ಡ್ಗಳಾಗುತ್ತೆ. ಸೊ ಏನೇನಿದೆ, ನಟ ಕಾಮಿಕ್ ವೀರದಾಸ್ ಅವರ ಸ್ಟ್ಯಾಂಡಪ್ ಕಾಮಿಡಿ ಸ್ಟ್ಯಾಂಡಪ್ ಒಂದು ವಿಶೇಷ ಪ್ರೋಗ್ರಾಮ್ಗಾಗಿ 51st ಅಂತಾರಾಷ್ಟ್ರೀಯ ಎಮ್ಇ ಅವಾರ್ಡು ದೊರಕಿದೆ ಅಂತಕ್ಕಂಥದ್ದು. ಸೊ ಗಮನಿಸಬೇಕು, ಎಮ್ಇ ಅವಾರ್ಡ್ 51st ಇಂಟರ್ನ್ಯಾಷನಲ್ ಎಮ್ಇ ಅವಾರ್ಡ್. ಸೊ ಒಂದು ಏಕ್ತಾ ಕಪೂರ್ ಅವರಿಗೆ, ಜೊತೆಗೆ ವೀರದಾಸ್ ಅವರಿಗೆ, ವೀರದಾಸ್ ಅವರ ಲ್ಯಾಂಡಿಂಗ್, ವೀರದಾಸ್ ಲ್ಯಾಂಡಿಂಗ್ ಎನ್ನುವ ಕಾಮಿಡಿ ಶೋಗೆ. ಸೊ ಇಂಟರ್ನ್ಯಾಷನಲ್ ಎಮ್ಇ ಅವಾರ್ಡ್ ನಾಮಿನಿ ಆಗಿದ್ದರು, ಈಗ ಅವರಿಗೆ ಪ್ರಶಸ್ತಿಯು ಕೂಡ ದೊರಕಿದೆ, ಏಕ್ತಾ ಕಪೂರ್ ಮತ್ತು ವೀರದಾಸ್ ಅಂತ. ಸೊ ದೂರದರ್ಶನ ಕ್ಷೇತ್ರಕ್ಕೆ ಎಮ್ಇ ಅವಾರ್ಡ್ಸ್ ಅಂದರೆ ಟೆಲಿವಿಷನ್ ಕ್ಷೇತ್ರ, ಅದೇ ರೀತಿಯಾಗಿ ಗ್ರಾಮಿ ಅವಾರ್ಡ್ಗಳನ್ನು ಸಂಗೀತ ಕ್ಷೇತ್ರಕ್ಕೆ, ಆಸ್ಕರ್ ಅವಾರ್ಡ್ಗಳನ್ನು ಚಲನಚಿತ್ರ ಕ್ಷೇತ್ರಕ್ಕೆ, ಟೋನಿ ಅವಾರ್ಡ್ಗಳನ್ನು ರಂಗಭೂಮಿ ಕ್ಷೇತ್ರಕ್ಕೆ ನೀಡ್ತಾ ಬರ್ತಾರೆ. ಸೊ ಎಮ್ಇ, ಗ್ರಾಮಿ ಮತ್ತು ಆಸ್ಕರ್, ಗೋಲ್ಡನ್ ಗ್ಲೋಬ್ ಮತ್ತು ಟೋನಿ ಅವಾರ್ಡ್ಗಳನ್ನು ನೆನಪಿಡಿ. ಇನ್ನು Q14 ಭಾರತ ಮತ್ತು ಅಮೆರಿಕಗಳು ಜಂಟಿ ವ್ಯಾಯಾಮ ವಜ್ರ ಪ್ರಹಾರ್ ಮೇಘಾಲಯದಲ್ಲಿ ನಡೆಯಿತು. ಸೊ ವಜ್ರ ಪ್ರಹಾರ್, ಸೊ ಈಗ ಸೂರ್ಯ ಕಿರಣ್ ನೋಡಿದ್ವಿ, ಈಗ ವಜ್ರ ಪ್ರಹಾರ್.
ಸೊ ಉಮ್ರಾಯ್ ಕಂಟೋನ್ಮೆಂಟ್ ಮೇಘಾಲಯದಲ್ಲಿ 14ನೇ ಆವೃತ್ತಿ ನಡೆದಿತ್ತು. 21 ನವೆಂಬರ್ ಇಂದ 11 ಡಿಸೆಂಬರ್ ವರೆಗೆ ನಡೀತಾ ಇದೆ ಭಾರತ ಮತ್ತು ಅಮೆರಿಕಗಳ ಮಧ್ಯೆ ಎಕ್ಸಸೈಸ್ ವಜ್ರ ಪ್ರಹಾರ್. ಓಕೆ, ಸೊ ಜೊತೆಗೆ ಭಾರತ ಮತ್ತು ಅಮೆರಿಕಗಳ ನಡುವೆ ನಡೀತಕ್ಕಂಥ ಇನ್ನಷ್ಟು ಸಮರಾಭ್ಯಾಸಗಳನ್ನು ನೋಡೋದಾದರೆ ಎಕ್ಸಸೈಸ್ ಟೈಗರ್ ಟ್ರಯಂಫ್, ಕೋಪ್ ಇಂಡಿಯಾ, ಮಲಬಾರ್ ಎಕ್ಸಸೈಸು, ರೆಡ್ ಫ್ಲ್ಯಾಗು, ಯೋಧ ಯುದ್ಧಾಭ್ಯಾಸ ಅಂತ ಕರೆಕ್ಟು, ವಜ್ರ ಪ್ರಹಾರ, ಇವೆಲ್ಲವೂ ಅಮೆರಿಕ ಮತ್ತು ಭಾರತಗಳ ನಡುವೆ. ಸೊ ನೋಡಿ, ಸೊ ಒಂದು ಎಕ್ಸಸೈಸ್ ಯುದ್ಧಾಭ್ಯಾಸ ಆಗಿರ್ಬೋದು, ಟೈಗರ್ ಟ್ರಯಂಫ್ ಆಗಿರ್ಬೋದು, ಅಥವಾ ವಜ್ರ ಪ್ರಹಾರ ಇದರಲ್ಲಿ ಇದೆಯಾ ನೋಡಬೇಕು, ಇಲ್ಲದೆ ಹೋದರೆ ಸೇರಿಸ್ಕೊಳ್ಳೋಣ. ವಜ್ರ ಪ್ರಹಾರ ಎಲ್ಲಿದೆ, ಎಕ್ಸಸೈಸ್ ವಜ್ರ ಪ್ರಹಾರ ಭಾರತ ಮತ್ತು ಅಮೆರಿಕ ಆರ್ಮಿ ಅಥವಾ ಭೂಸೇನೆಗಳ ಒಂದು ಎಕ್ಸಸೈಸ್ ಆಗುತ್ತೆ. ಬೇರೆ ಬೇರೆ ಇದಾವೆ, ಒಂದೊಂದ್ಸಲ ಒಂದೊಂದು ಕೇಳ್ತಾರೆ, ಒಂದ್ಸಲ ಯಾವಾಗಲೂ ಎಲ್ಲವನ್ನ ಇತ್ತೀಚೆಗೆ ನಡೆದಿರ್ತಕ್ಕಂಥವುಗಳನ್ನು ನೆನಪಿಡೋದು ಒಳ್ಳೆಯದು. ಇನ್ನು ಡಿಸೆಂಬರ್ 2023 ಮೂರನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಕೊನೆಯ ಪ್ರಶ್ನೆ, ಭಾರತವು ಮಾಂಟ್ರಿಯಲ್ ಪ್ರೋಟೋಕಾಲ್ಗಳ ಗುರಿಗಳನ್ನು ಸರಿಯಾಗಿ ಟಾರ್ಗೆಟ್ಗಳನ್ನು ರೀಚ್ ಮಾಡಿದೆ, ಅವುಗಳನ್ನು ಮೀರಿಸಿ ಉತ್ತಮ ಸಾಧನೆಯನ್ನು ಮಾಡಿದೆ ಅಂತ ಇವತ್ತು ಯು ಎನ್ ಡಿ ಪಿ ವರದಿಯು ಕೂಡ ಹೇಳಿದೆ. ಏನಿದೆ, ಹೈಡ್ರೋಕ್ಲೋರೋ ಫ್ಲೋರೋ ಕಾರ್ಬನ್ಸ್, ಸೊ ಎಚ್ ಸಿ ಎಫ್ ಸಿಗಳ ಒಂದು ರಿಲೀಸ್ ಎಷ್ಟು ಮಾಡಬೇಕು ನಾವು. ಎಚ್ ಸಿ ಎಫ್ ಸಿಸು, ಸಿ ಎಫ್ ಸಿಸು ಇವೆಲ್ಲವುಗಳು ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಓಜೋನ್ನ ವಿನಾಶಕ್ಕೆ ಕಾರಣ ಆಗಿದ್ದಾವೆ ಅನ್ನೋದನ್ನು ನಮಗೆ ಗೊತ್ತಿರತಕ್ಕಂಥದ್ದೇ. ಅವುಗಳ ಬಳಕೆಯನ್ನು, ಅವುಗಳ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕನ್ನೋ ಉದ್ದೇಶಕ್ಕೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಇರ್ತಕ್ಕಂಥದ್ದು. ಸೊ ಅವರೇನು ಗುರಿಯನ್ನು ಹಾಕ್ಕೊಂಡಿದ್ರೆ 2030 ವೇಳೆಗೆ ಪ್ರತಿಯೊಂದು ದೇಶಗಳು ಇಷ್ಟಿಷ್ಟು ಹೈಡ್ರೋಕ್ಲೋರೋ ಫ್ಲೂರೋ ಕಾರ್ಬನ್ಗಳ ಎಮಿಷನನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ರು, ಅದನ್ನು ನಾವು ಇವತ್ತು ರೀಚ್ ಮಾಡಿದ್ದೀವಿ ಅನ್ನೋದನ್ನು ನಮ್ಮ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ನಮ್ಮ ದೇಶದ ಹವಾಮಾನ ಅರಣ್ಯ ಮತ್ತು ಅಲ್ಲ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಹೇಳಿದೆ. ಭೂಪೇಂದ್ರ ಯಾದವ್ ಅವರು ಅದರ ಮಿನಿಸ್ಟರ್ ಕೂಡ ಇದ್ದಾರೆ. ಓಕೆ, ಇನ್ನು ಮಾಂಟ್ರಿಯಲ್ ಪ್ರೋಟೋಕಾಲ್ನ ಶೆಡ್ಯೂಲ್ ಪ್ರಕಾರ 2030 ವೇಳೆಗೆ ಎಚ್ ಸಿ ಎಫ್ ಸಿಗಳ ಬಳಕೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದೆ. ಭಾರತವು ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮುನ್ನಡೆಯನ್ನು ಕಂಡುಕೊಂಡಿದೆ ಅಂತ ಹೇಳಿದರೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದರೆ ಏನು, 1987 16 ಸೆಪ್ಟೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್ ದಿನ 16 ಸೆಪ್ಟೆಂಬರ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಯಾಕೋ ಓಜೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ಅಂತ ಏನು ಕರಿತೀವಿ, ಇವುಗಳನ್ನು ಅಂದರೆ ಓಜೋನ್ ಒಂದು ಲೇಯರ್ನ ಪದರದ, ಓಜೋನ್ ಪದರದ ವಿನಾಶಕ್ಕೆ ಕಾರಣವಾಗುವ ಸಿ ಎಫ್ ಸಿ ಎಚ್ ಸಿ ಎಫ್ ಸಿಗಳನ್ನು ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು, ಅವುಗಳ ಬಳಕೆಯನ್ನು ಕಡಿಮೆ ಮಾಡಬೇಕನ್ನೋ ಉದ್ದೇಶಕ್ಕಾಗಿರ್ತಕ್ಕಂಥದ್ದೇ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಲ್ವಾ. ಸೊ ಆ ಪ್ರೋಟೋಕಾಲನ್ನು ತಂದಿರತಕ್ಕಂಥ ದಿನ 16 ಸೆಪ್ಟೆಂಬರ್ 1987. ಅದಕ್ಕೋಸ್ಕರನೇ 16 ಸೆಪ್ಟೆಂಬರ್ ಯಾಕೆ ಇಂಪಾರ್ಟೆಂಟ್ ದಿನ ಅಂತ ಮುಂದೆ ಹೇಳ್ತೀನಿ. ಆಕ್ಚುವಲ್ ಆಗಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನು ನಾವು ವಿಯೆನ್ನಾ ಕನ್ವೆನ್ಷನ್ ಅನ್ನ ಭಾಗವಾಗಿ ಅಳವಡಿಸ್ಕೊಂಡಿದ್ದೀವಿ. ಸೊ ಏನಾಗಿತ್ತು, ಇದನ್ನ ನಾವು ಜನವರಿ 2023 ಆರನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ 10ನೇ ಒಂದು ಪ್ರಶ್ನೆಯಲ್ಲಿ, ಕ್ಲೋರೋ ಫ್ಲೋರೋ ಕಾರ್ಬನ್ಗಳನ್ನು ಸಿ ಎಫ್ ಸಿಗಳನ್ನು ನಿಷೇಧಿಸಲು 1987 ಸಹಿ ಮಾಡಿದ ಅಂತಾರಾಷ್ಟ್ರೀಯ ಒಪ್ಪಂದದ ಹೆಸರೇನು ಅಂತ ಪ್ರಶ್ನೆಯನ್ನು ಹಾಕಿದ್ವಿ. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಸೈನ್ಡ್ ಇನ್ 1987 ಟು ಬ್ಯಾನ್ ಕ್ಲೋರೋ ಫ್ಲೋರೋ ಕಾರ್ಬನ್ ಸಿ ಎಫ್ ಸಿಸ್ ಅಂತ, ಅದನ್ನೇ ನಾವು ಪ್ಯಾರಿಸ್ ಅಗ್ರಿಮೆಂಟ್, ಚಿಕಾಗೋ ಅಗ್ರಿಮೆಂಟ್, ಮಾಂಟ್ರಿಯಲ್ ಪ್ರೋಟೋಕಾಲ್, ಕ್ಯೂಟೋ ಪ್ರೋಟೋಕಾಲ್ ಅಂದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗುತ್ತೆ. ಓಕೆ, ಸೊ ಇತ್ತೀಚೆಗೆ ಯುಎನ್ ವರದಿಯ ಪ್ರಕಾರ ಹಾನಿಕಾರಕ ರಾಸಾಯನಿಕಗಳನ್ನು ಬಳಸುವುದನ್ನು ನಿಲ್ಲಿಸಲು 1987 ಅಂತಾರಾಷ್ಟ್ರೀಯ ಒಪ್ಪಂದವಾದ ಮಾಂಟ್ರಿಯಲ್ ಪ್ರೋಟೋಕಾಲಲ್ಲಿ ಒಪ್ಪಿಗೆಯನ್ನು ಏನು ಪಡೆದಿದ್ದು, ಅದರತ್ತ ನಾವು ಬಹಳಷ್ಟು ಯಶಸ್ವಿ ಆಗಿದ್ದೀವಿ. ಸ್ಪ್ರೇ ಕ್ಯಾನ್ಗಳು, ಫ್ರಿಡ್ಜ್ಗಳು ಅಥವಾ ನಮ್ಮ ಏರ್ ಕಂಡೀಷನರ್ಗಳಲ್ಲಿ ಸಿ ಎಫ್ ಸಿಸ್ಗಳನ್ನು ಬಳಸ್ತಾ ಇದ್ದೀವಿ, ಅದನ್ನು ಇವತ್ತು ಎಷ್ಟೋ ತಡೀತಾ ಇದ್ದೀವಿ ಅನ್ನೋದನ್ನು ಕೂಡ ಗಮನಿಸಬೇಕು. ಒಟ್ಟಾರೆಯಾಗಿ ಸೆಪ್ಟೆಂಬರ್ 16, 1987 ಮಾಂಟ್ರಿಯಲ್ ಪ್ರೋಟೋಕಾಲ್ ಆನ್ ಸಬ್ಸ್ಟೆನ್ಸಸ್ ದ ಡಿಪ್ಲೀಟ್ ದ ಓಜೋನ್ ಲೇಯರ್ ಸೈನ್ ಆಗಿರ್ತಕ್ಕಂಥದ್ದು. ಯಾವುದು ಓಜೋನ್ ಪದರದ ವಿನಾಶಕ್ಕೆ ಕಾರಣವಾಗ್ತಕ್ಕಂಥ ಸಬ್ಸ್ಟೆನ್ಸಸ್ಗಳ ಉತ್ಪಾದನೆಯನ್ನು ನಾವು ಕಡಿಮೆ ಮಾಡಬೇಕನ್ನೋ ಉದ್ದೇಶಕ್ಕೆ 1987 16 ಸೆಪ್ಟೆಂಬರ್ ಅಂತ ಏನು ಸೈನ್ ಹಾಕಿದ್ರು, ಅದೇ ದಿನವೇ ಅಂತಾರಾಷ್ಟ್ರೀಯ ಓಜೋನ್ ಪದರ ಸಂರಕ್ಷಣಾ ದಿನವಾಗುತ್ತೆ, ಇಂಟರ್ನ್ಯಾಷನಲ್ ಡೇ ಫಾರ್ ದ ಪ್ರಿಸರ್ವೇಷನ್ ಆಫ್ ದ ಓಜೋನ್ ಲೇಯರ್ ಅಲ್ವಾ. ಸೊ ಇದಕ್ಕಿನ್ನ ಹಿಂದೆ 1985 ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಒಂದು ಒಪ್ಪಂದಕ್ಕೆ ಬರ್ತಾರೆ, ಅದನ್ನು ವಿಯೆನ್ನಾ ಕನ್ವೆನ್ಷನ್ ಅಂತ ಕರಿತೀವಿ. ಸೊ ವಿಯೆನ್ನಾ ಕನ್ವೆನ್ಷನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಓಜೋನ್ ಲೇಯರ್ ಅದಾದ ನಂತರ, ಅಂದರೆ
ಓಜೋನ್ ಪದರದ ನಾಶಕ್ಕೆ ಕಾರಣವಾಗುವ ಕ್ಲೋರೋಫ್ಲೋರೋ ಕಾರ್ಬನ್ಗಳ ಉತ್ಪಾದನೆ ಕಡಿತಗೊಳಿಸುವ ಒಪ್ಪಂದವೇ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ 1985ರಲ್ಲಿ ಸಹಿ ಹಾಕಲಾದ ವಿಯೆನ್ನಾ ಕನ್ವೆನ್ಷನ್ ಆಗುತ್ತೆ. ಆ ಕನ್ವೆನ್ಷನ್ ಅನ್ನ ಒಪ್ಪಂದಗಳನ್ನು 1987 16 ಸೆಪ್ಟೆಂಬರ್ ಅಂದು ಜಾರಿಗೆ ತರ್ತಾರೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂಡ್ ಸಬ್ಸ್ಟೆನ್ಸಸ್ ದಟ್ ಡಿಪ್ಲೀಟ್ ದ ಓಜೋನ್ ಲೇಯರ್ ಅಂತ. ಅದಾದ್ಮೇಲೆ ಒಂದಷ್ಟು 1997ರಲ್ಲಿ ಒಂದು 4-5 ವರ್ಷಗಳ ನಂತರ ಭಾರತವು ಸೈನ್ ಕೂಡ ಆಗುತ್ತೆ. ಹಾಗಾದ್ರೆ ಭಾರತವು ವಿಯೆನ್ನಾ ಕನ್ವೆನ್ಷನ್ನ ಭಾಗವಾಗಿದೆಯಾ, ಮಾಂಟ್ರಿಯಲ್ ಪ್ರೋಟೋಕಾಲ್ನ ಭಾಗವಾಗಿದೆಯಾ ಅಂದರೆ ಹೌದು. ಜೊತೆಗೆ ರವಾಂಡಾದ ಕಿಗಾಲಿಯಲ್ಲಿ 2016 ಅಕ್ಟೋಬರ್ 15ರಂದು ಒಂದು ಅಮೆಂಡ್ಮೆಂಟ್ಗಳನ್ನು ತರ್ತಾರೆ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ತಿದ್ದುಪಡಿಗಳನ್ನು. ಅದನ್ನು ಕಿಗಾಲಿ ಅಮೆಂಡ್ಮೆಂಟ್ ದ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ. ಆಗ ಈ ಎಚ್ ಎಫ್ ಸಿಗಳು ಇರಲಿಲ್ಲ, ಹೈಡ್ರೋಫ್ಲೋರೋ ಕಾರ್ಬನ್ಗಳ ಪ್ರೊಡಕ್ಷನ್ ಹೆಚ್ಚಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇಲ್ಲ ಇಲ್ಲ, ನಾವು ಬರೀ ಸಿ ಎಫ್ ಸಿ ಅಲ್ಲ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ಗಳಷ್ಟೇ ಅಲ್ಲ, ಬದಲಾಗಿ ಹೈಡ್ರೋಫ್ಲೋರೋ ಕಾರ್ಬನ್ಗಳ ಉತ್ಪಾದನೆಯನ್ನು ಕೂಡ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕಿಗಾಲಿ ಅಮೆಂಡ್ಮೆಂಟಲ್ಲಿ ಇದನ್ನು ತರ್ತಾರೆ ಎಚ್ ಎಫ್ ಸಿಗಳನ್ನು. ಸೊ ಮಾಂಟ್ರಿಯಲ್ ಪ್ರೋಟೋಕಾಲಲ್ಲಿ ಸಿ ಎಫ್ ಸಿ, ಕಿಗಾಲಿ ಅಮೆಂಡ್ಮೆಂಟಲ್ಲಿ ಸಿ ಎಫ್ ಸಿಗಳ ಜೊತೆಗೆ ಎಚ್ ಎಫ್ ಸಿಗಳ ಉತ್ಪಾದನೆಯನ್ನು ಬಳಕೆಯನ್ನು ಕೂಡ ಕಡಿಮೆ ಮಾಡ್ತಕ್ಕಂಥದ್ದು. ಸೊ ಇವತ್ತು ಯು ಎನ್ ಡಿ ಪಿ ಏನ್ ಹೇಳ್ತಾ ಇದೆ, ಭಾರತವು ಬಹಳ ಮುಂದೆ ಇದೆ ಸಿ ಎಫ್ ಸಿ ಎಚ್ ಎಫ್ ಸಿಗಳ ಬಳಕೆಯನ್ನು ತಡೆಯೋದ್ರಲ್ಲಿ ಅಂತ ಹೇಳಿದೆ. ಸೊ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಯು ಎನ್ ಡಿ ಪಿ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ನ್ಯೂಯಾರ್ಕ್ನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. 1965 22 ನವೆಂಬರ್ ಸ್ಥಾಪನೆ. ಅಚಿಮ್ ಸ್ಟೀನರ್ ಅವರು ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ. ಸೊ ಇಷ್ಟು 2023ರ 3ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸೂಪರ್ ಥ್ಯಾಂಕ್ಸ್ ಸಮರ್ಸರಿಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಮತ್ತಷ್ಟು ವಿಡಿಯೋಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ, ಸೊ ನಿಮ್ಮ ಕಮೆಂಟ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.